ಆಕಾಶವಾಣಿ ನಾಟಕ ಅಭಯ ಮೂಲಕಥೆ ವ್ಯಾಸರಾಯ ಬಲ್ಲಾಳ್ ಬಾನುಲಿ ರೂಪ ವೆಂ ಕೇಶವಮೂರ್ತಿ ನಿರ್ದೇಶನ ಎಸ್ ಮಾಲತಿ ಕೇಳಿ ನಾಟಕ ಅಭಯ ನನ್ನಂಥ ವಯಸ್ಸಾದವರು ಬದುಕಿರಲೇಬಾರದು. ಯಾರಿಗೂ ಬೇಡದ ಈ ನನ್ನ ಬದುಕು ಯಾವ ಸಾಧನೆಗಾಗಿ, ಯಾರಿಗೋಸ್ಕರ? ಈ ಸಮುದ್ರದ ಅಲೆಗಳ ಮೇಲೆ ತೇಲಿ ಹೋಗೋ ನಾವೆಗಳಂತೆ ಈ ದಡದಲ್ಲಿ ನನ್ನನ್ನು ನಿಲ್ಲಿಸಿ ಎಲ್ಲರೂ ನನ್ನಿಂದ ದೂರ ಹೋದರು. ಈ ಸಮುದ್ರದ ಆಳ ವೈವಿಧ್ಯತೆಯಂತೆ ಈ ಬದುಕು ಎಷ್ಟು ಗಹನ, ಎಷ್ಟು ವಿಚಿತ್ರ! ಪ್ರತಿಯೊಂದು ಅಲೆಗಳು ವಿವಿಧ ರೂಪಗಳಲ್ಲಿ ಅಬ್ಬರಿಸ್ತಾ ದಡಕ್ಕಪ್ಪಳಿಸ್ತಿರೋ ಹಾಗೆ ನನ್ನ ಬದುಕಿನಲ್ಲೂ ವಿಚಿತ್ರ ಸಂಗತಿಗಳ ಒತ್ತಡ ನನ್ನ ಬದುಕಿನ ಸ್ಥಿರತೆಯನ್ನು ಅಲ್ಲಾಡಿಸ್ತಾ ಇದೆ. ನನ್ನ ಎಲ್ಲ ನಂಬಿಕೆಗಳನ್ನು ಜರ್ಜರಿತಗೊಳಿಸ್ತಾ ಇದೆ. ಈ ಅಲೆಗಳ ಹೊಡೆತಾನ ನಿರಂತರವಾಗಿ ತಾಳ್ಕೊಂಡು ನಿಂತಿರೋ ಬಂಡಿಯಂತೆ ನನ್ನ ಹೃದಯವೂ ಆಗಿದ್ದಿದ್ರೆ ಇಲ್ಲ. ಮನುಷ್ಯನ ಮನಸ್ಸು ಅಘಾತಗಳ ಸರಮಾಲೆಯನ್ನು ಸಹಿಸಿಕೊಳ್ಳೋದು ಶಕ್ಯ ಇಲ್ಲ. ಕತ್ತಲೆ ಆವರಿಸಿರೋ ಈ ನನ್ನ ಬದುಕಿನ ಕಡಲಿನಲ್ಲಿ ಈಗ ನಾನು ಒಂಟಿ ಪಯಣಿಗನಾಗಿದ್ದೇನೆ. ಈ ಸಂದರ್ಭದಲ್ಲೂ ನನ್ನ ಬಾಳಿನ ಏಕೈಕ ಆಶಾಕಿರಣ ಅಂದರೆ ದೂರದ ಪುಣಿಯಲ್ಲಿ ನೆಲೆಸಿರೋ ನನ್ನ ನೆಚ್ಚಿನ ಸೊಸೆ ಶಮ್ಮಿ. ಶಮ್ಮಿ, ನಿನ್ನ ಹೆಸರು ನೆನಪು ಎಷ್ಟು ಸುಂದರ! ನೀನು ನನ್ನೊಂದಿಗೆ ಇರಬಾರ್ದಿತ್ತ ಶಮ್ಮಿ? ನನ್ನ ಬಾಳಿನ ಸಂಜೆಯಲ್ಲಿ ನನ್ನ ಬದುಕಿಗೆ ಅಭಯನಾಗಿರ್ತಾನೆ ಅಂತ ಭಾವಿಸಿದ್ದ ನನ್ನ ಮಗ ಮಧು, ಅವನ ರೈಲ್ವೆ ಆಕಸ್ಮಿಕದ ಮರಣದ ನಂತರ ನೀನೇ ನನ್ನ ಸರ್ವಸ್ವ ಅಂತ ಭಾವಿಸಿದ್ದೆ. ಆದರೆ ನೀನು ನನ್ನ ಬಿಟ್ಟು ಪುಣೆಗೆ ಹೋದೆ. ನಿನ್ನ ಒಡನಾಟ ಈಗ ಕೇವಲ ನೆನಪುಗಳಾಯಿತು. ಇಂದು ನಿನ್ನ ಮಧುರ ನೆನಪುಗಳು ನನ್ನಿಂದ ಎಂಥ ಆಚಾತುರ್ಯ ಮಾಡಿಸ್ತು ಗೊತ್ತಾ? ನನ್ನ ಶುದ್ಧ ಒಂಟಿ ಬಾಳಿನ ವೃದ್ಧಾಪ್ಯಕ್ಕೆ ಅಳಿಸಲಾಗದ ಮಸೀನು ಬಳಿಯಿತು. ಈಗ ನನ್ನ ಬಾಳಿಗೆ ಅಂಟಿರುವ ಈ ಕಳಂಕಕ್ಕೆ ನಾನು ಎಷ್ಟರ ಮಟ್ಟಿಗೆ ಯೋಗ್ಯ ಹೇಳು ಶಮ್ಮಿ? ನೀನೇ ಹೇಳು. ನೀನು ದೂರವಾದ ಮೇಲೆ ಈ ಪಂಚತಾರ ಹೋಟೆಲ್ನ ನೌಕರಿನೇ ನನ್ನ ಬಾಳಿಗೆ ಆಧಾರ ಅಂತ ಭಾವಿಸಿದ್ದೆ. ಈ ವೃತ್ತಿಯಲ್ಲಿಯೇ ನನ್ನ ನೋವನ್ನೆಲ್ಲ ಮರೆಯೋದಕ್ಕೆ ಯತ್ನಿಸ್ತಾ ಇದ್ದೆ. ಆದರೆ ಈ ದಿನ ಈ ನೌಕರಿಗೂ ಸಂಚಿಕಾರ ಬಂತು ಶಮ್ಮಿ. ನಾನು ಯಾರಿಗೆ ಹೇಳಿಕೊಳ್ಳಿ? ಜನಸಾಗರದ ಮುಂಬೈ ನಗರದಲ್ಲಿ ನನ್ನ ಬದುಕು ಅರಣ್ಯರೋಧನವಾಗಿದೆ. ನಾನು ಬಯಸಿದ ಪ್ರೀತಿಸಿದ ವ್ಯಕ್ತಿಗಳು ವಸ್ತುಗಳು ಎಲ್ಲ ದೂರವಾದರು. ಇದೇ ನನ್ನ ಬದುಕಿನ ವಿಪರ್ಯಾಸ ಶಮ್ಮಿ, ಇದೇ ನನ್ನ ಬದುಕಿನ ವಿಪರ್ಯಾಸ. ಆದರೆ ಶಮ್ಮಿ, ನಾನು ಎಂದೂ ತಪ್ಪಿತಸ್ಥನಲ್ಲ ಶಮ್ಮಿ. ಖಂಡಿತವಾಗಿ ನಿನ್ನ ಜೋಶಿ ಮಾಮ ನಿನ್ನ ಕೆಟ್ಟ ಹೆಸರು ಬರೋ ಹಾಗೆ ನಡ್ಕೊಂಡಿಲ್ಲ ಶಮ್ಮಿ. ಈಗ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ನೀನೊಬ್ಬಳೇ ನನ್ನನ್ನು ಈ ಆಪಾದನೆಯಿಂದ ಪಾರು ಮಾಡಬೇಕು ಶಮ್ಮಿ. ನಿಜವಾಗಲು ಶಮ್ಮಿ, ನಾನು ನಿರ್ದೋಷಿ ಶಮ್ಮಿ. ಶಮ್ಮಿ, ನನ್ನ ನಂಬು ಶಮ್ಮಿ.
ಜೋಶಿ ಕಾಕ, ಜೋಶಿ ಕಾಕ, ಅರೆ ಏನಾಯ್ತು, ಯಾಕೆ ಮಂಕಾಗಿದ್ದೀರಿ, ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ, ಅರೆ ಮುಖ ಎಲ್ಲ ಬಿಳಿಸ್ಕೊಂಡಿದೆಯಲ್ಲ ಕಾಕ, ಅಂಥದ್ದು ಏನಾಯ್ತು? ಓ ನೋಡಿ, ಸುಸ್ತಾಗಿದ್ರೆ ರಿಸೆಪ್ಷನ್ ಹಿಂದಿನ ಕೋಣೆಯಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಕಾಕ. ಏನೂ ಇಲ್ಲ ರಮೇಶ್, ಯಾರಿಗೂ ಬೇಡದ ನನ್ನಂಥ ಮುದುಕರು ಬದುಕಿರಬಾರ್ದು ರಮೇಶ್, ಬದುಕಿರಬಾರ್ದು. ಓ ಕಾಕ, ಯಾಕೆ ಇವತ್ತು ಇಷ್ಟೊಂದು ಬೇಸರ ಮಾಡ್ಕೋತಾ ಇದ್ದೀರಾ? ಬದುಕಿನ ಬಗ್ಗೆ ಇಷ್ಟೊಂದು ಜಿಗುಪ್ಸೆ ಪಡೋ ಸಂಗತಿ ಏನು ನಡೀತು ಹೇಳಿ ಕಾಕ, ನನ್ನ ಹತ್ರನಾದರೂ ಹೇಳಬಾರ್ದಾ ಹೇಳಿ? ರಮೇಶ್ ನೀನೇ ಹೇಳು, ಇಷ್ಟು ವರ್ಷಗಳಿಂದ ನಾನು ನೀನು ಈ ಪಂಚತಾರ ಹೋಟೆಲ್ನ ರಿಸೆಪ್ಷನ್ನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವಲ್ಲ. ಹೌದು. ಎಂದಾದರೂ ಒಂದು ದಿನ ನಾನು ಈ ಹೋಟೆಲ್ನ ಕೀರ್ತಿ ಕಳಂಕ ತರುವಂಥ ಕೆಲಸ ಮಾಡಿದ್ದೀನ? ನೆನಪಿಸ್ಕೋ ರಮೇಶ್. ಅರೆ ಏನು ಹೇಳ್ತಾ ಇದ್ದೀರಾ ಕಾಕ, ನಿಮ್ಮ ಬಗ್ಗೆ ತಪ್ಪು ಮಾತಾಡೋದೆ. ವಯಸ್ಸಿನಲ್ಲಿ ಅನುಭವದಲ್ಲಿ ಹಿರಿಯರಾದ ನೀವು ನಮಗೆಲ್ಲ ಆದರ್ಶ ಅಲ್ವೇ? ನೋಡಿ, ನೀವು ತಪ್ಪಾಗಿ ನಡ್ಕೊಳ್ಳೋದನ್ನ ಖಂಡಿತವಾಗಲೂ ನಾನು ಕನಸಲ್ಲೂ ನೆನೆಸಲಾರೆ ಕಾಕ, ನೆನೆಸಲಾರೆ. ಆದರೆ ಈಗ ನನ್ನ ಹೋಟೆಲ್ನ ನಿಷ್ಕಳಂಕ ಸೇವೆಗೆ ಕಪ್ಪು ಚುಕ್ಕೆ ಒಂದು ಅಂಟುಕೊಂಡಿದೆ ರಮೇಶ್. ಯಾಕಷ್ಟು ಬೇಸರ ಪಟ್ಕೋತಾ ಇದ್ದೀರಾ ಕಾಕ? ನಡೆದದ್ದಾದರೂ ಏನು ಅಂತ ಹೇಳಿದ್ರೆ ಯಾರು ತಪ್ಪಿತಸ್ಥರು ಅನ್ನೋದನ್ನು ನಿರ್ಧಾರ ಮಾಡಬಹುದಲ್ವಾ? ಸುಮ್ಮನೆ ಹೀಗೆ ವ್ಯಥೆ ಪಡ್ತಾ ಇದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಷ್ಟೇ. ಇಂದು ನಡೆದದ್ದನ್ನು ನನ್ನ ಬಾಯಿಂದ ಹೇಗೆ ಹೇಳಿ ರಮೇಶ್? ಒಟ್ಟಿನಲ್ಲಿ ನಾನು ನಿರ್ದೋಷಿ ರಮೇಶ್, ನಾನು ನಿರ್ದೋಷಿ. ಇವತ್ತು ಬೆಳಗ್ಗೆ ಸಾಬ್, ಜೋಶಿ ಸಾಬ್, ನಿಮ್ಮನ್ನ ಜನರಲ್ ಮ್ಯಾನೇಜರ್ ಕರೀತಿದ್ದಾರೆ. ಆಯಿತು, ಬರ್ತೀನಿ. ರಮೇಶ್ ನಾನು ಹೋಗ್ತೀನಿ. ಈ ಹೋಟೆಲ್ ಜೊತೆ ನನ್ನ ಸಂಬಂಧ ಇಲ್ಲಿಗೆ ಮುಕ್ತಾಯವಾಯಿತು ಅಂತ ಕಾಣುತ್ತೆ. ಅರೆ ಕಾಕ, ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಹೋಗಿ ಬನ್ನಿ. ನನ್ನ ಬದುಕಿನ ವಾಸ್ತವಕ್ಕೂ ಕನಸಿಗೂ ಸೇತುವೆಯಾಗಿದ್ದ ಹೋಟೆಲ್ ನಂಟುತನಕ್ಕೆ ಇಂದು ವಿದಾಯ. ಹೋಗ್ತೀನಿ ರಮೇಶ್. ಹೋಗಿ ಬನ್ನಿ. ನೋಡಿ, ತಡ ಮಾಡಿದ್ರೆ ಜನರಲ್ ಮ್ಯಾನೇಜರ್ ಕೋಪ ನೆತ್ತಿಗೆ ಇರುತ್ತೆ. ನೋಡಿ, ಬಂದ ಮೇಲೆ ಉಳಿದ ವಿಷಯ ಮಾತಾಡೋಣ. ಯೋಚನೆ ಮಾಡಬೇಡಿ, ಹೋಗ್ಬಿಟ್ಟು ಬನ್ನಿ ಕಾಕ. ಮೇ ಐ ಕಮ್ಇನ್ ಸರ್? ಎಸ್ ಕಮ್ಇನ್. ನಮಸ್ಕಾರ ಸರ್. ಓ ಜೋಶಿ, ಏನು ನನ್ನ ಹೋಟೆಲ್ ಮರ್ಯಾದೆ ಹಾಳು ಮಾಡಿ ನಾನು ನಿನಗೆ ಸಹಾಯ ಮಾಡಿದ್ದಕ್ಕೆ ತಕ್ಕ ಉಡುಗೊರೆ ಕೊಡಬೇಕು ಅಂತ ನಿರ್ಧರಿಸಿದೆಯಾ? ನಿನ್ನಿಂದ ಇಂಥ ಕೆಟ್ಟ ವರ್ತನೆ ನಾನು ಖಂಡಿತ ನಿರೀಕ್ಷಿಸಿರಲಿಲ್ಲ. ವಾಟ್ ಅನ್ ಆ್ಯಕ್ಟ್! ಛೇ, ಸಾರಿ ಸರ್. ಖಂಡಿತ ನನಗೆ ಯಾವ ದುರುದ್ದೇಶನೂ ಇಲ್ಲ ಸರ್. ನಾನೇನು ತಪ್ಪು ಮಾಡಿಲ್ಲ ಸರ್. ತಪ್ಪು ಮಾಡಿಲ್ಲ, ಏನು ಮಾಡದೇ ಇದ್ರೆ ನಿನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಬರ್ತಾ ಇತ್ತು? ಸುಮ್ಮನೆ ನಿನ್ನ ಮೇಲೆ ತಪ್ಪು ಹೊರಿಸೋದಕ್ಕೆ ನನಗೇನು ಹುಚ್ಚಿಡ್ದಿಲ್ಲ ಸರ್. ನನ್ನ ಮೇಲೂ ನಿಮಗೆ ಅನುಮಾನವೇ ಸರ್. ಇಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಎಂದಾದರೂ ನಾನು ತಪ್ಪಾಗಿ ವರ್ತಿಸಿದ್ದೀನಾ ಸರ್? ನೋಡು ಜೋಶಿ, ಆ ಹಳೆ ಕತೆ ಎಲ್ಲ ಈಗ ಬೇಡ. ನಿನ್ನನ್ನು ನಿವೃತ್ತಿ ವಯಸ್ಸು ದಾಟಿದ ಮೇಲೂ ಕೆಲಸದಲ್ಲಿ ನಾನು ಮುಂದುವರಿಸಿದ್ದಕ್ಕೆ ಕಾರಣ, ಪ್ರಾಯಕ್ಕೆ ಬಂದ ನಿನ್ನ ಮಗ ರೈಲ್ವೆ ಅಪಘಾತದಲ್ಲಿ ಸತ್ತಾಗ ಈ ಮುದಿ ವಯಸ್ಸಿನಲ್ಲಿ ನೀನು ಅನಾಥ ಆಗಬೇಕಾದ ಸಂದರ್ಭ ಬಂತಲ್ಲ ಅನ್ನೋ ಕನಿಕರದಿಂದ ಅಷ್ಟೆ. ನಿಜ ಸರ್, ಈ ಮುದಿಗನಿಗೆ ನೀವು ತುಂಬ ನೆರವಾಗಿದ್ದೀರಿ ಸರ್. ನಾನು ಸಹ ನಿಮ್ಮ ನಂಬಿಕೆ ಎಂದೂ ಚ್ಯುತಿ ತಂದಿಲ್ಲ ಸರ್. ಸಾಕು ನೆನೆಸು ನಿನ್ನ ಪುರಾಣ. ಇವತ್ತು ನೀನು ವರ್ತಿಸಿರೋ ರೀತಿ ನಮ್ಮ ಹೋಟೆಲ್ನ ಘನತನ ಮಣ್ಪಾಳು ಮಾಡಿಬಿಟ್ಟಿದೆ. ಏನು ಮಾಡ್ತೀಯ, ದೇಹಕ್ಕೆ ವಯಸ್ಸಾಯ್ತೆ ಹೊರತು ನಿನ್ನ ಚೇಷ್ಟೆಗಳಿಗೆ ಇಲ್ಲ ಸರ್. ದಯವಿಟ್ಟು ಕ್ಷಮಿಸಿ ಸರ್, ಇವತ್ತು ನನ್ನ ಮನಸ್ಸು ನನ್ನ ಕೈಲಿರಲಿಲ್ಲ ಸರ್. ನನ್ನನ್ನು ಇವತ್ತು ಸಂಪೂರ್ಣವಾಗಿ ನನ್ನ ಸೊಸೆ ಶಮ್ಮಿ ಆವರಿಸ್ಕೊಂಡು ಬಿಟ್ಟಿದ್ರು ಸರ್. ಶಮ್ಮಿ? ಓಹೋ, ನಿನ್ನ ಸತ್ತ ಮಗನ ಹೆಂಡತಿ ಅವಳ್ಯಾಕೆ ಬರ್ತಾಳೆ? ಅವಳದ್ದೊಂದು ನೆಪ ನಿನಗೆ. ಸಾಕು ಸಾಕು, ನೀನು ಹೆಚ್ಚು ವಿವರಿಸೋ ಅಗತ್ಯ ಇಲ್ಲ. ಏನೋ ಕನಿಕರದಿಂದ ಯಾರು ಎಷ್ಟೇ ಸರಿ ಅಲ್ಲ ಅಂದರು, ಮುದಿಯನಾದ ನಿನ್ನನ್ನು ಹೋಟೆಲ್ ರಿಸೆಪ್ಷನ್ನಲ್ಲಿ ಮುಂದುವರೆಸಿದ್ದು ನನ್ನ ತಪ್ಪು. ಇಲ್ಲ ಸರ್, ನನ್ನ ನಂಬಿ ಸರ್. ನಾನು ಯಾರಿಗೂ ದ್ರೋಹ ಬಗೆಯೋನಲ್ಲ ಸರ್. ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಸ್ಟಾಪ್ ಇಟ್. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ಬೇಡ, ನೀನಿಲ್ಲಿ ಇರೋದು ಬೇಡ. ಯು ಅನ್ವರ್ದಿ ಫೆಲೋ, ಗೋ ಔಟ್. ನಿನ್ನನ್ನು ಈ ಕ್ಷಣದಿಂದ ಕೆಲಸದಿಂದ ತೆಗೆದುಹಾಕಿದೆ. ಬೇಡಿ ಸರ್, ದಯವಿಟ್ಟು ಬೇಡ ಸರ್. ಮಗನನ್ನು ಆಕ್ಸಿಡೆಂಟಲ್ಲಿ ಕಳ್ಕೊಂಡಾಗ ನೀವೇ ಧೈರ್ಯ ಹೇಳಿ
ಸಾಧ್ಯವಾಗೋ ಅಷ್ಟು ಕಾಲ ನೀನು ಕೆಲಸ ಮಾಡ್ತಿರು, ನಾನು ಮಾಡಬಹುದಾ ಸಹಾಯ ಇದೆ ಅಂತ ಹೇಳಿದ್ರಲ್ಲ ಸರ್, ಈಗ ಯಾಕೆ ಇಷ್ಟು ನಿಷ್ಠುರವಾಗಿ ನನ್ನ ಕೆಲಸದಿಂದ ತೆಗಿತಾ ಇದ್ದೀರಾ ಸರ್? ಖಂಡಿತ ಸರ್, ಇವತ್ತಿನ ಘಟನೆಯಲ್ಲಿ ನಾನು ನಿರ್ದೋಷಿ ಸರ್. ಈ ಹೋಟೆಲ್ನ ಬದುಕೇ ನನಗೆ ಜೀವ ಸರ್. ನನ್ನ ದೇಹದಿಂದ ಈ ಜೀವನ ಬೇರೆ ಮಾಡಬೇಡಿ ಸರ್, ಬೇಡ್ಕೊಳ್ತೀನಿ ಸರ್. ಏ ಜೋಶಿ, ನಿನ್ನ ಅರ್ಥ ಇಲ್ಲದ ಹರಟೆ ಕೇಳೋದಕ್ಕೆ ನನಗೆ ಟೈಮ್ ಇಲ್ಲ. ಹೋಗು, ನಿನಗೂ ಈ ಹೋಟೆಲ್ಗೂ ಇನ್ನು ಸಂಬಂಧ ಮುಗೀತು. ಡೋಂಟ್ ಸ್ಟೇ ಹಿಯರ್. ಆಫೀಸ್ಗೆ ಹೋಗಿ ನಿನ್ನ ಲೆಕ್ಕ ಚುಕ್ತ ಮಾಡ್ಕೊಂಡು ಹೋಗು. ಆ್ಯಂಡ್ ಡೋಂಟ್ ಶೋ ಯುವರ್ ಫೇಸ್ ಅಗೇನ್. ಗೆಟ್ ಲಾಸ್ಟ್ ಸರ್. ಸರ್ ಸರ್, ನನ್ನ ಮಾತು ಸ್ವಲ್ಪ ಕೇಳಿ ಸರ್, ದಯವಿಟ್ಟು ಕೇಳಿ ಸರ್. ನಾನು ನಿರ್ದೋಷಿ ಸರ್, ತಪ್ಪು ಮಾಡಿಲ್ಲ ಸರ್. ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಸರ್, ಜೋಶಿ ಕಾಕ ಈ ಕಡೆ ತಿರುಗ್ ಕೂಡ ನೋಡದೆ ಹೋಗ್ತಾ ಇದ್ದಾರಲ್ಲ. ಜೋಶಿ ಕಾಕ, ಜೋಶಿ ಕಾಕ, ಯಾಕೆ ಏನೋ ಯೋಚಿಸ್ತಾ ಬಸ್ ಇಳಿದ ಹಾಗೇ ಹೊರಟು ಹೋಗ್ತಾ ಇದ್ದೀರಲ್ಲ? ಈ ರಹೀಮನ್ ಸೆಕೆಂಡ್ ಹ್ಯಾಂಡ್ ಪುಸ್ತಕದ ಅಂಗಡಿ ಮರ್ತೋಯ್ತಾ? ಅರೆ ಕಾಕ, ಯಾಕೆ ಒಂಥರ ಇದ್ದೀರಾ? ಏನಾಯಿತು, ಆರೋಗ್ಯ ಸರಿ ಇಲ್ವಾ? ಅರೆ ಬೋಲೋ ಕಾಕ ಬೋಲೋ, ಕ್ಯಾ ಹುವಾ? ಓ ರಹೀಮ್, ಏನೋ ಯೋಚನೆಯಲ್ಲಿ ನಿನ್ನ ಅಂಗಡಿ ಬಂದದ್ದೇ ತಿಳಿಲಿಲ್ಲ ನನಗೆ. ಕಾಕ ನಿಮಗಂಥ ಯೋಚನೆ ಏನು ಕಾಕ? ಇವತ್ತು ನೀವು ಎಂದರಂತೆ ಇಲ್ಲ, ಮುಖ ಬಾಡಿದೆ, ನಿಮ್ಮ ಸ್ಥಿತಿ ನೋಡಿದ್ರೆ ಭಾಳ ಸಂಕಟ ಅನುಭವಿಸ್ತಾ ಇರೋ ಹಾಗಿದೆ. ಅರೆ ನಿಂತ ಇದ್ರಲ್ಲ, ಬೈಠೋ ಬೈಠೋ ಕಾಕ. ಏನು ಹೇಳಿ ರಹೀಮ್, ಒಟ್ಟಿನಲ್ಲಿ ಸಾಯೋದು ಸಾಧ್ಯ ಇಲ್ಲ ಅಂತ ಬದುಕಿದ್ದೀನಷ್ಟೇ. ಏ ಕಾಕ, ಇಷ್ಟೊಂದು ಪುಸ್ತಕಗಳನ್ನು ಕೊಂಡೋದು ನಿಮಗೂ ಗೊತ್ತಿಲ್ವಾ? ಸಾಯಬೇಕು ಅನ್ನೋ ಯೋಚನೆ ಬಂದಾಗಲೆಲ್ಲ ಮನುಷ್ಯ ಸಾಯೋ ಹಾಗಿದ್ದಿದ್ರೆ ಅಲ್ಲಾನು ಸೃಷ್ಟಿಯ ಈ ಜಗತ್ತಿಗೆ ಅರ್ಥನೇ ಇರ್ತಿರ್ಲಿಲ್ಲ ಕಾಕ. ನೋಡು ರಹೀಮುದ್ದೀನ್, ಯಾರೋ ಸೋನಾಪುರ ಸ್ಮಶಾನದ ದಾರಿ ಹಿಡ್ದಿದ್ದಾರೆ. ಈ ಜಗತ್ತನ್ನೇ ಬಿಟ್ಟು ಹೋಗ್ತಿರೋ ಆ ಶವದ ಮುಂದೆ ನಡೀತಿರೋ ನರ್ತನ, ಭಜನೆ, ಪಟಾಕಿ ಸಿಡ್ತ ಎಲ್ಲ ನೋಡಿ ಕಾಕ. ಅಷ್ಟೇ ಅಲ್ಲ, ಆ ಹೆಣದ ಮೇಲಿನ ಹೂವಿನ ರಾಶಿ ನೋಡಿ. ಸತ್ತ ಮೇಲೂ ಮುಕ್ತಿ ಸುಲಭವಾಗಿ ಸಿಗೋಲ್ಲ ಅಲ್ವೇ ಕಾಕ? ರಹೀಮ್, ಈಗ ನನ್ನ ಪರಿಸ್ಥಿತಿ ಕೂಡ ಆ ಶವಕ್ಕಿಂತ ಬೇರೆಯಾಗೇನೂ ಇಲ್ಲ ರಹೀಮ್. ನನಗೆ ಈ ಜಗತ್ತಿನ ಎಲ್ಲ ಸಂಬಂಧಗಳ ಕೊಂಡಿಗಳು ಕಳಚಿಕೊಂಡಿವೆ ಅನ್ನಿಸ್ತಾ ಇದೆ. ಅರೆ ಕಾಕ, ನೀವ್ಯಾಕೆ ಇಷ್ಟು ಯೋಚಿಸ್ತಿದ್ದೀರಿ? ಕಾಕ ಈ ಜೀವನಕ್ಕೆ ಅರ್ಥವೇ ಇಲ್ಲ ನೋಡಿ. ಸಾಯೋ ಯೋಚನೆ ನಮ್ಮನ್ನು ಕಾಡೋದಕ್ಕೆ ಆರಂಭವಾದಾಗಲೇ ನಾವು ಈ ಬದುಕಿಗೆ ಹೆಚ್ಚೆಚ್ಚು ಅಂಟ್ಕೊಳ್ಳೋದು, ಆಗಲೇ ನಮ್ಮ ಬದುಕು ಸುಂದರವಾಗಿ ಕಾಣೋದು ಕಾಕ. ಒಂದು ರೀತಿಲಿ ನೀನು ಹೇಳ್ತಿರೋದು ಸರಿ ಅಂತ ಕಾಣಿಸುತ್ತೆ ರಹೀಮ್. ಆದರೂ ಯಾಕೋ ಇವತ್ತು ನನ್ನ ಮನಸ್ಸು ಸಾವನ್ನೇ ಕುರಿತು ಚಿಂತಿಸ್ತಾ ಇದೆ. ಏನೋ ಬೇಸರ, ಏನೋ ಜುಗುಪ್ಸೆ, ಈ ಬದುಕು ಸಾಕು ಅನ್ನಿಸ್ತಾ ಇದೆ ರಹೀಮ್. ಯಾಕೆ ಕಾಕ ಇಷ್ಟೊಂದು ತಿಳಿದವರಾದ ನೀವು ಹೀಗೆ ಮಾತಾಡ್ತಿದ್ದೀರಿ? ತಗೊಳ್ಳಿ ಈ ಚಹಾ, ಸ್ವಲ್ಪ ತಗೊಳ್ಳಿ, ಆರಾಮ ಮಾಡ್ಕೊಳ್ಳಿ. ರಹೀಮ್, ಇವತ್ತು ನಿನ್ನ ಮಾತು ನಡತೆ ಎಲ್ಲ ಯಾಕೋ ಬೇರೆ ಥರ ಅನ್ನಿಸ್ತಾ ಇದೆ. ನಿನ್ನ ಮಾತುಗಳು ಬದುಕಿನಲ್ಲಿ ಭರವಸೆ ಕಳ್ಕೊಂಡು ನನಗೆ ಹೊಸ ಆಸೆ ಮೂಡಿಸ್ತಾ ಇದೆ. ಕಾಕ ನೀವು ಅಷ್ಟೇ, ಇವತ್ತೇನೋ ಒಂಥರ ಇದ್ದೀರಿ, ಏನೋ ಆಗಬಾರದಾಗಿರಬೇಕು. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇಲ್ಲ ಅನಿಸುತ್ತೆ. ಬೋಲು ಕಾಕ ಬೋಲು, ಏನಾಯಿತು? ಏನಿಲ್ಲ ರಹೀಮ್, ಆಕ್ಸಿಡೆಂಟ್ನಲ್ಲಿ ನನ್ನ ಮಗ ಸತ್ತ ಮೇಲೆ ನನಗೆ ಜೀವನದಲ್ಲಿ ಭರವಸೆನೇ ಇರಲಿಲ್ಲ. ಆದರೆ ಇಂದು ನನ್ನ ಬದುಕಿನ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿನ್ನ ಮಾತು ನನಗೆ ಮತ್ತೆ ಭರವಸೆ ಮೂಡಿಸ್ತಾ ಇದೆ. ಆಯಿತು ಸರಿ, ನಾನು ಇನ್ನು ಬರಲ ರಹೀಮ್, ಗೊತ್ತಾಯಿತು. ಅರೆ ಹೊರಟೆ ಬಿಟ್ರ, ಸ್ವಲ್ಪ ನಿಲ್ಲಿ ಕಾಕ. ಅದೇ ನೀವು ನೋಡ್ತಾ ಇದ್ದ ಪುಸ್ತಕ ಇಲ್ಲೇ ಬಿಟ್ಬಿಟ್ರಲ್ಲ, ತೊಗೊಂಡು ಹೋಗಿ ಇದನ್ನು, ಹಣನ ಬೇಕಾದ್ರೆ ಆಮೇಲೆ ಕೊಟ್ರಾಯ್ತು. ಕಾಕ ಈ ಪುಸ್ತಕ ಮತ್ತೆ ಸಿಗೋಲ್ಲ, ತಗೊಳ್ಳಿ. ಯಾವುದದು? ಓ, ಆಸ್ಕರ್ ವೈಲ್ಡ್ನ ಎಲ್ಲ ಕೃತಿಗಳ ಸಂಗ್ರಹ.
ನಾನು ಹಿಂದೊಮ್ಮೆ ಕೊಂಡಿದ್ದೆ ಅನ್ಸುತ್ತೆ. ಆದರೂ ಪರವಾಗಿಲ್ಲ, ಕೊಡು, ನಾನೇನು ಬರ್ತೀನಿ ರಹೀಮ್. ಒಳ್ಳೇದು ಕಾಕ. ಹಾಂ, ಮತ್ತೆ ಬನ್ನಿ. ನಿಮ್ಮ ಮನಸ್ಸಿಗೆ ಬೇಜಾರಾದರೆ ಈ ರಹೀಮನ್ ಸೆಕೆಂಡ್ ಹ್ಯಾಂಡ್ ಪುಸ್ತಕದ ಅಂಗಡಿ ಇದೆ ಅನ್ನೋದು ಮರಿಬೇಡಿ ಕಾಕ. ಹೇಗೆ ಮರೆಯೋದಕ್ಕಾಗುತ್ತೆ ರಹೀಮ್, ಬಲ್ಲ. ಪಾಪ ಈ ರಹೀಮ್, ಈ ಪುಸ್ತಕನೆಲ್ಲ ನಾನೇ ಓದ್ತೀನಿ ಅಂದ್ಕೊಂಡಿದ್ದಾನೆ. ಇವೆಲ್ಲ ನನ್ನ ಪ್ರೀತಿ ಶಮ್ಮಿಗೆ ಅಂತ ಅವನಿಗೆಲ್ಲ ಗೊತ್ತು. ಶಮ್ಮಿಗೆ ಪುಸ್ತಕ ಓದೋ ಹವ್ಯಾಸ ಇಲ್ಲದಿದ್ದರೆ ನನಗೆಲ್ಲಿ ಈ ಪುಸ್ತಕದ ಅಂಗಡಿ ಸಹವಾಸ ಬೆಳೀತಾ ಇತ್ತು? ಈ ರಹೀಮ್ ನನಗೆಲ್ಲಿ ಆಪ್ತನಾಗ್ತಾ ಇದ್ದ? ಅಬ್ಬಾ, ಅಂತೂ ಇಲ್ಲಿಗೆ ಬಂದದ್ದು ಮನಸ್ಸು ಸ್ವಲ್ಪ ಹಗುರ ಆಯಿತು. ಆದರೂ ನನ್ನ ಮನಸ್ಸಿನಾಡ ದುಃಖ ಯಾರಿಗೆ ಹೇಳಿ? ನಾನು ನಿರಪರಾಧಿ ಅಂತ ನಂಬೋರು ಯಾರು? ಅದು ಶಮ್ಮಿ ಮಾತ್ರ. ಅವಳು ಮಾತ್ರ ನನ್ನ ನಂಬ್ತಾಳೆ, ನನ್ನ ಬಾಳಿಗೆ ಆಸರಿ ಆಗ್ತಾಳೆ. ಈ ಗೊಂದಲದಲ್ಲಿ ಮರ್ತೇ ಹೋಗಿತ್ತು ರಾತ್ರಿಗೆ ಊಟ. ಸರಿ, ಇದ್ದೇ ಇದೆಯಲ್ಲ ಮಾಮೂಲಿ ಬ್ರೆಡ್ ಅಂಗಡಿ. ಲಕ್ಷ್ಮಿ ತವರು ಮನೆಗೆ ವಾಪಸ್ ಬಂದ್ರೆ ಮನೆ ಕುರುಕ್ಷೇತ್ರ, ಪಾತ್ರೆಗಳ ಬಾಣ ಬಿರುಸು ಶಬ್ದ ಕೇಳಕ್ಕಾಗಲ್ಲ. ಈ ಸದಾಶಿವನಿಗೂ ಬುದ್ಧಿ ಇಲ್ಲ. ನನ್ನಂಥ ವಯಸ್ಸಾದವ್ರು ಬದುಕಿರ್ಲೇಬಾರದು. ಏ ಕುಟ್ಟಿ, ಸದಾಶಿವ, ಸದಾಶಿವ, ಏನಾದ್ರು ಗಲಾಟೆ? ಅಪ್ಪ, ಈ ವೆಂಕಟಲಕ್ಷ್ಮಿ ಕಾಟ ನನಗೆ ಸಾಕ ಹೋಗಿದೆ. ಇವಳು ಮದುವೆ ಆದ್ಮೇಲೆ ನಮ್ಮ ಸಂಸಾರದ ಕಷ್ಟ ಕಳಿತು ಅಂದ್ಕೊಂಡಿದ್ರೆ ಹದಿನೈದು ದಿನಕ್ಕೊಮ್ಮೆ ಇದ್ದಿದ್ದೇ ಇವಳು ಕಾಟ. ಏನು ಮಾಡೋದು, ಗಂಡನ ಜೊತೆ ಏನೋ ಮನಸ್ತಾಪ. ಅಲ್ಲಿ ಸರಿ ಹೋಗದಿದ್ರೆ ಅವಳು ಎಲ್ಲಿ ಹೋಗ್ತಾಳೆ? ತವ್ರ ಮನೆಗೆ ತಾನೇ ಬರಬೇಕು. ಹೌದೌದು, ತವ್ರ ಮನೆ ಬಹಳ ವಿಶಾಲವಾಗಿದೆ. ಬಂದವರೆಲ್ಲ ಇಲ್ಲಿ ಠಿಕಾಣಿ ಉಡಿದ್ರೆ ನಾವು ಬೀದಿಲಿ ನಿಂತ್ಕೋಬೇಕಾಗತ್ತೆ ಅಷ್ಟೇ. ಅವಳು ಎಷ್ಟು ದಿನ ಇಲ್ಲಿ ಇರ್ತಾಳೋ? ಒಂದು 3 ದಿನ ತಾನೇ. ಹ್ಮ್, 3 ದಿನ ಮಾತ್ರ ಅಂದ್ರೆ ಏನ್ ಅರ್ಥನಪ್ಪ? ಮೊದ್ಲೇ ಈ ಮುಂಬೈಯಲ್ಲಿ ಬದುಕೋದೇ ಕಷ್ಟ. ನಮ್ಮ ಮನೇನೋ 2 ಕೋಣೆ ಬಂಗ್ಲೆ, ಅದರಲ್ಲಿ ನಾನು, ನನ್ನ ಹೆಂಡತಿ, ಮಕ್ಕಳು, ನೀನು, ಅಸ್ತಮಾದಿಂದ ನರಳ್ತಾ ಇರೋ ಅಮ್ಮ ವಿರೂಪಾಕ್ಷ, ಮನೇನೋ ಜನಗಳ ಜಾತ್ರೆ ಇದ್ದ ಹಾಗಿರುತ್ತೆ. ಇದ್ರ ಮಧ್ಯೆ ಇವಳು ಕಾಟ ಬೇರೆ. ನನಗಂತೂ ತಲೆ ಚಿಟ್ಟು ಹಿಡಿದೋಗಿದೆ. ಹಾಗಾದ್ರೆ ನಾನೇ ಎಲ್ಲಾದರೂ ಓಡ್ ಹೋಗ್ಬೇಕಷ್ಟೆ. ಆದ್ರೆ ಹೋಗೋದಾದ್ರೂ ಎಲ್ಲಿಗೆ? ನನ್ನ ಕರ್ಮ. ಆ ಸಾವು ಬೇಗ ಬರೋಲ್ಲ, ಅದಾದ್ರೂ ಕರೆದಾಗ ಬರೋ ಹಾಗಿದ್ರೆ ನೀನ್ ಯಾಕಪ್ಪ ಸಾಯ್ಬೇಕು? ಸಾಯೋದಿದ್ರೆ ಈ ಸದಾಶಿವನೇ ಹೊರಗೋಗಿ ಸಾಯ್ಲಿ, ಅವನ್ ಕಟ್ಕೊಂಡು ರಂಭೆ ಜೊತೆಗೆ. ಮುಚ್ಚ ಬಾಯನ, ಮರ್ಯಾದೆಗೆ ಬಜಾರಿ. ಮದುವೆ ಆದ್ಮೇಲೆ ನಿನ್ ತೊಂದ್ರೆ ತಪ್ಪಿಲ್ಲ ನೋಡು. ಈ ಮನೇಲಿ ಉಸಿರಾಡೋಕ್ಕೂ ಜಾಗ ಇಲ್ಲ, ಇಲ್ಲಿಗೆ ಯಾಕೆ ಬರ್ತೀಯ? ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದ? ಅಲ್ಲಿ ಉದುರಿಸ್ಬಿಡ್ತೀನಿ. ಉದುರಿಸಿ ಏನ್ ಮಾಡ್ತೀಯ? ನೀನ್ ಯಾರ ನನ್ ದಣಸೋಕೆ? ನಾನ್ ಹುಟ್ಟಿದ ಮನೆಗೆ ಬರೋಕೆ ನಿನ್ನ ಅಪ್ಪಣೆ ಬೇಕಾ? ಬೇಕಾದ್ರೆ ನೀನೇ ಎಲ್ಲಾದ್ರೂ ಹೋಗು, ನಾನು ಇಲ್ಲಿಗೆ ಬರೋಳೆ. ಹದಿನೈದು ದಿನಕ್ಕೊಮ್ಮೆ ನೀನು ಬರ್ತಿದ್ರೆ ನನಗೂ ನನ್ನ ಹೆಂಡತಿಗೂ ಬೀದಿನೇ ಗತಿ. ಓ, ನೀವ್ ಯಾಕೆ ಕಿತ್ತಾಡ್ತಿರೋ ಅಣ್ಣ ತಂಗಿ? ಇದೆಲ್ಲ ನನ್ನ ಕರ್ಮ. ಏನ್ ಮಾಡ್ಲಿ, ಈ ಜಗಳಕ್ಕೆಲ್ಲ ಕೊನೆಯೇ ಇಲ್ಲ ಅಂತ ಕಾಣಿಸುತ್ತೆ. ಯಾಕಿಲ್ಲ, ಪಕ್ಕದ ಮನೆ ಜೋಶಿ ಕಾಕ ಮನಸ್ಸು ಮಾಡಿದ್ರೆ ಖಂಡಿತ ಪರಿಹಾರ ಇದೆ. ಅಂದ್ರೆ ಜೋಶಿ ಕಾಕ ಮನೆ ನಮಗ್ ಕೊಟ್ಬಿಡ್ತಾನ? ಅದು ಸಾಧ್ಯವಿಲ್ಲದ ಮಾತು. ಅಲ್ಲಪ್ಪ, ಆ ಸಾಯೋ ಮುದುಕನಿಗೆ ಯಾಕೆ ಇಷ್ಟ ಆಸೆ ಅಂತೀನಿ? ಅಲ್ಲಿರೋನೊಬ್ಬ, ಆತನಿಗೆ ಹಿಂದಿಲ್ಲ ಮುಂದಿಲ್ಲ, ಇದ್ದು ಒಬ್ಬ ಮಗನೂ ಸತ್ತ. ಸೊಸೆನೋ ಈ ಮುದುಕನ ಜವಾಬ್ದಾರಿ ತನಗೆ ಯಾಕೆ ಅಂತ ಹೇಳಿ ದೂರ ಪುಣೆ ಹೊರಟೋದು. ಇಷ್ಟಾದ್ರೂ ಈ ಮುದುಕನಿಗೆ ಮನೆ ಮೇಲೆ ಸೊಸೆ ಮೇಲೆ ವ್ಯಾಮೋಹನೇ ಹೋಗಿಲ್ಲ. ಸದಾಶಿವ, ಅದೆಲ್ಲ ಸಾಧ್ಯವಿಲ್ಲದ ಮಾತು. ಜೋಶಿ ಕಾಕ ನಮಗೆ ಮನೆ ಬಿಡೋದು ಕನಸಿನ ಮಾತು. ನಾವು ಇದ್ದಿದ್ರಲ್ಲಿ ಸರಿ ಹೊಂದಿಸ್ಕೋಬೇಕು. ಅಬ್ಬಬ್ಬ ಅಂದ್ರೆ ನಮ್ಮನೆ ರಣರಂಗ ಆದಾಗ ನನಗೆ ಮಲಗಲು ಜೋಶಿ ಕಾಕ ಮನೆಯಲ್ಲಿ ಒಂದಿಷ್ಟು ಜಾಗ ಸಿಕ್ಕುತ್ತೆ ಅಷ್ಟೇ. ಅಪ್ಪ, ನನ್ನ ಕೈಯಲ್ಲಿ ಇನ್ನು ಹೊಂದ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಮೊದ್ಲು ನಿನ್ನ ಮಗಳಿಗೆ ಬುದ್ಧಿ ಕಲಿಸಿ ಗಂಡನ ಜೊತೆ ಸರಿಯಾಗಿ ಬದುಕೋ ಕೇಳು. ನೀನೇ ನಂಗೆ ಉಪದೇಶ ಮಾಡಬೇಡ, ನಂಗೆ ಗೊತ್ತು
ನಿನ್ ಸುಖಕ್ಕೆ ನಾನ್ ಅಡ್ಡಿ ಬರ್ತೀನಿ ಅಂತ ನಿಂಗೆ ನನ್ ಮೇಲೆ ಕೋಪ, ಬಾ ಮೆಚ್ಕೊಂಡಿರೋ? ಬಾಯಿ ಮುಚ್ಚ ಸಾಕು, ನಾನು ಯಾಕೆ ಬಾಯಿ ಮುಚ್ಚಲಿ? ನೀನ್ ಬಾಯಿ ಮುಚ್ಚು. ನೀನ್ ಯಾರು ನಂಗೆ ಹೇಳಕ್ಕೆ? ಏನೋ ನಾನು ಯಾರು ಅಂತ ಹೇಳ್ತೇನೆ, ನಾನು ಯಾರು ಅಂತ ಹೇಳ್ತೇನೆ, ನಾನು ಯಾರು ಅಂತ ಹೇಳ್ತೇನೆ. ನೀನು ಏನು ಕರಮಾನ, ಈ ಜಗಳ ನನ್ನ ಕೈಲಿ ನಿಲ್ಲಿಸೋಕಾಗಲ್ಲ. ನನಗೆ ನನಗೆ ಇವತ್ತು ರಾತ್ರಿ ಜೋಶಿ ಕಾಕಾ ಮನೇನೆ ಗತಿ. ಅವರು ಇನ್ನೂ ಬಂದಿದಾರೋ ಇಲ್ವೋ ನೋಡ್ಬೇಕು. ಲೋ ಲೋ ಸದಾಶಿವ, ಸದಾಶಿವ ಮಾಲು ಹಾಕೋ, ನಾನು ಜೋಶಿ ಕಾಕಾ ಮನೆಗೆ ಹೋಗ್ತೀನಿ, ಮಲಗೋದು. ಹ್ಮ್ ಈ ಮನೆ ಇದು ನನ್ನ ಮನೆ. ಮಗ ಶಮ್ಮಿ ಎಲ್ಲರೂ ದೂರವಾದ ಮೇಲೆ ಪ್ರತಿದಿನ ಕೆಲಸ ಮುಗಿಸಿ ವಾಪಸ್ ಬರ್ತಿದ್ದಾಗಲೂ ಒಳ್ಳೆ ಭದ್ರತೆ ಕವಚದಂತೆ ಕಾಣಿಸ್ತಾ ಇತ್ತು ಈ ಮನೆ. ಆದರೆ ಆದರೆ ಈಗ ಭಯದ ತವರು ಮನೆ ಆಗಿದೆ. ಮನಸ್ಸಿನ ಭೀತಿ ಅಳುಕು ಎಲ್ಲ ಕಡೆ ವ್ಯಾಪಿಸಿದೆ. ಶಮ್ಮಿ ಶಮ್ಮಿ, ನಾನೀಗ ಒಂಟಿ ಶಮ್ಮಿ. ನನ್ನ ದುರ್ವಿಧಿ, ಈ ದಿನ ನನ್ನ ಕೆಲಸನೂ ಹೋಯಿತು ಶಮ್ಮಿ. ಇವತ್ತು ಕೆಟ್ಟಗಳಿಗೆ ಶಮ್ಮಿ, ನಿನ್ನ ನೆನಪಿನ ಅಂಗಳದಲ್ಲಿ ವಿಹರಿಸ್ತಾ ಇದ್ದ ನಾನು ನಡೆದುಕೊಂಡ ರೀತಿ ಎಲ್ಲರಿಗೂ ತಪ್ಪಾಗಿ ಕಂಡಿದೆ ಶಮ್ಮಿ. ಏನು ಮಾಡಲಿ ಏನು ಮಾಡಲಿ, ನನ್ನ ಮನಸ್ಸಿನ ತಳಮಳ ಯಾರು ಹೇಳ್ಕೊಳ್ಳಿ ಶಮ್ಮಿ. ಜೋಶಿ ಕಾಕಾ, ಜೋಶಿ ಕಾಕಾ. ಓ ರಮೇಶ್, ಬಾಬಾ ಕೂತ್ಕೋ. ಏನು ಇಷ್ಟು ದೂರ ಬಂದೆ? ಜನರಲ್ ಮ್ಯಾನೇಜರ್ ಏನಾದರೂ ನನ್ನನ್ನು ಮತ್ತೆ ಬರ ಹೇಳಿದ್ರೇನು? ಇಲ್ಲ ಕಾಕಾ, ನೀವು ವಿಕ್ಕಿ ಕಪೂರರ ಕೋಣೆಗೆ ಹೋಗಿ ಮತ್ತೆ ಕೌಂಟ್ರಿಗೆ ಬರ್ತೀರಾ ಅಂತ ಬಹಳ ಹೊತ್ತು ಕಾದೆ, ಆದರೆ ತಾವು ಬರಲೇ ಇಲ್ಲ. ಮೊದಲೇ ನಿಮ್ಮ ಮನಸ್ಥಿತಿ ಬೇರೆ ಸರಿ ಇರಲಿಲ್ಲ, ಅಂದಹಾಗೆ ಈಗ ಹೇಗಿದ್ದೀರಾ ಕಾಕಾ? ನಾನು ಮನೆಗೆ ಹೋಗುವಾಗ ದಾರಿಲಿ ನಿಮ್ಮನ್ನು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದೆ ಕಾಕಾ. ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕಿದಾರಂತೆ? ಹಾಂ ಹೌದು ರಮೇಶ್, ಏನು ಮಾಡಲಿ, ಎಲ್ಲ ನನ್ನ ದುರ್ವಿಧಿ. ನಾನು ಬಯಸಿದ ಏನೂ ನನ್ನ ಬಳಿ ಉಳಿಯಲಿಲ್ಲ ರಮೇಶ್, ಈಗ ಈ ಕೆಲಸ ಕೂಡ. ಹೋಟ್ಲಿನಲ್ಲಿ ಉಳಿದ ಜನ ಎಲ್ಲ ನಿಮಗೆ ಕೆಲಸ ಹೋದದ್ದಕ್ಕೆ ವಿಚಿತ್ರವಾಗಿ ಮಾತಾಡ್ಕೋತಾ ಇದ್ದಾರೆ ಕಾಕಾ. ನನಗೂ ಯಾಕೋ ಸಹಿಸೋಕ್ಕಾಗಲಿಲ್ಲ, ನಿಮ್ಮನ್ನೇ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಿಜವಾಗ್ಲೂ ನಡೆದದ್ದಾದರೂ ಏನು ಹೇಳಿ ಕಾಕಾ. ಓ ಅದನ್ನೆಲ್ಲ ಈಗ ನೆನೆಸ್ಕೊಂಡ್ರೆ ಈ ಮುದೀನಿಗೆ ಮತ್ತಷ್ಟು ಬೇದನೆಯಾಗುತ್ತಷ್ಟೇ. ಹಾಂ ಈಗ ಅದೆಲ್ಲ ಹಳೆ ಪುರಾಣ ಬಿಡು. ಎಲ್ಲು ಬಿಲ್ಲದ ನಾಲಿಗೆ ಜನ ನನ್ನ ಬಗ್ಗೆ ನೂರೆಂಟು ಮಾತಾಡೋದು ಸಹಜ. ನನ್ನಂಥ ಮುದುಕ ಯಾರಿಗೂ ಬೇಡದವನು, ಎಲ್ಲರಿಗೂ ತಾತ್ಸಾರ. ಛೇ, ಮತ್ತೆ ಯಾಕೆ ಬದುಕಿರಬೇಕು? ಯಾಕಷ್ಟು ಚಟಪಡಿಸ್ತಾ ಇದ್ದೀರಿ ಕಾಕಾ? ಏನು ನಡೀತು ಅನ್ನೋದನ್ನು ನನ್ನ ಹತ್ರ ಹೇಳಿ. ನಾನು ನಿಮ್ಮ ಆಪ್ತ ಅಲ್ವಾ? ಹೇಳಿ ಕಾಕಾ, ದಯಮಾಡಿ ಹೇಳಿ. ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಒಂದು ಇರಲೇಬೇಕಲ್ವಾ? ನಡೆದ ಘಟನೆನ ಹೇಗೆ ನನ್ನ ಬಾಯಲ್ಲಿ ಹೇಳಿ ರಮೇಶ್. ನನ್ನ ಬಗ್ಗೆ ಕನಕರ ಇಟ್ಕೊಂಡು ಇಷ್ಟು ದೂರ ಬಂದ ನೀನೇ ಈಗ ನನ್ನ ಬಂಧು ಬಳಗ ಎಲ್ಲ. ನಿನ್ನ ಹತ್ರ ಮುಚ್ಚುಮರೆ ಯಾಕೆ? ಇವತ್ತು ಬೆಳಿಗ್ಗೆ ನೀನಿನ್ನೂ ಹೋಟ್ಲಿಗೆ ಬಂದಿರಲಿಲ್ಲ. ಸರಿ, ಕೌಂಟರ್ನಲ್ಲಿ ನಾನು ಮಾತ್ರ ಇದ್ದೆ. ಅಷ್ಟರಲ್ಲಿ ಆ ಏರ್ ಹೋಸ್ಟೆಸ್ಸು ಬೆಂಕದ ರಾಣಿ ನಮ್ಮ ಹೋಟ್ಲನ್ನ ಖಾಯಂ ಅತಿಥಿ ಯಥಾ ಪ್ರಕಾರ ಬಂದ್ಲು. ಓಹೋ, ಅವಳ ನಮ್ಮ ಜನರಲ್ ಮ್ಯಾನೇಜರ್ ಖಾಸ ಗೆಳತಿ, ಅವಳು ಜನರಲ್ ಮ್ಯಾನೇಜರ್ಗೆ ಬಾಸ್. ಅಂತೂ ಅವಳ ವಕ್ರ ದೃಷ್ಟಿ ನಿಮ್ಮ ಮೇಲೂ ಬಿತ್ತಾ? ಹ್ಞೂ, ಅವಳು ಬಂದ್ಲು. ಬಂದವಳೆ ತನ್ನ ವ್ಯಾನಿಟಿ ಬ್ಯಾಗಿನ ಕೌಂಟರ್ ಮೇಲಿಟ್ಟು ತನ್ನ ಯಥಾರೀತಿ ವಯ್ಯಾರದಲ್ಲಿ ಬಳಕ್ತಾ ದೇಹ ಪ್ರದರ್ಶನ ಮಾಡ್ತಾ ನಿಂತ್ಕೊಂಡ್ಳು. ಆಗ ಏಯ್ ಮುದುಕ, ಎಲ್ಲಿಯ ರಮೇಶ? ಯಾವ ನರ್ಕಕ್ಕೆ ಹೋಗಿದ್ದಾನೆ? ಇವತ್ತು ನೀನು ಯಾಕಿದ್ಯಾ ಇಲ್ಲಿ? ನನಗೆ ರೂಮ್ ರೆಡಿಯಾಗಿದೆಯಾ? ಇವಳ ನೋಟ, ಕೋಪ ಎಲ್ಲ ಶಮ್ಮಿ ಅಂತೆಯೇ ಇದೆಯಲ್ಲ.
ಎಷ್ಟು ದಿನಗಳಾಯಿತು ಶಮ್ಮೀನ್ ನೋಡಿ, ಅವಳು ಮುಂಬೈ ಕಡೆ ಬರಲೇ ಇಲ್ಲ. ಹೇಗಿದ್ದಾಳೋ ಏನು? ಈಗ ಅವಳೇ ಹೀಗೆ ಬಂದು ನಿಂತು ಮಾತನಾಡಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಶಮ್ಮಿ, ಓ ಶಮ್ಮಿ. ಏಯ್ ಮುದುಕ, ಏನ್ ನೋಡ್ತಾ ನಿಂತ್ಕೊಂಡೆ ಕಲ್ಲು ಕಂಬದ ಹಾಗೆ? ನಾನು ಹೇಳಿದ್ ನಿನ್ನ ಕೇಳಿಸ್ಲಿಲ್ವಾ? ಏನು ಏನು ಮೇಡಮ್? ನೀನೇನ್ ಕಿವುಡಾನ? ಸರಿ ಹೋಯ್ತು, ನಿನ್ನಂಥ ಅವನು ಹೋಟೆಲ್ನ ಕೌಂಟರ್ನಲ್ಲಿದ್ರೆ ಮುಗೀತು. ಓಹ್, ರಮೇಶ ಎಲ್ಲಿ ಹೋಗಿದ್ದಾನೆ ಎಂದೆ? ನನಗೆ ರೂಮ್ ರೆಡಿ ಆಗಿದೆಯಾ? ಇವಳು ಕೋಪ ಮಾಡಿಕೊಂಡ್ರೆ ನನ್ನ ಶಮ್ಮಿ ಥರಾನೇ ಕಾಣ್ತಾಳೆ. ಶಮ್ಮಿಗಂತೂ ಕೋಪ ಬರೋದೇ ಅಪರೂಪ. ಅವಳಿಗೆ ನನ್ನೊಂದಿಗೆ ಇದ್ದಿದ್ರೆ, ಇದೇ ರೀತಿ ಮಾತಾಡಿಸ್ತಾ ಕೋಪ ಮಾಡ್ಕೊಳ್ತಾ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನ್ನ ವಯಸ್ಸಾದ ಈ ಒಂಟಿ ಬದುಕಿನ ಒಣಬಳ್ಳಿಗೆ ಈಗಿರೋ ಆಶ್ರಯ ವೃಕ್ಷ ಅಂದರೆ ಅವಳು ಮಾತ್ರ. ಆದರೆ ಈಗ ಅವಳು ನೆನಪಷ್ಟೇ ನನಗೆ ಆಸರೆ. ಶಮ್ಮಿ ಶಮ್ಮಿ, ನಿನ್ನ ನೆರವು ನನಗೆ ಬೇಕು. ಶಮ್ಮಿ, ನೀನು ಜೊತೆಗಿಲ್ದಿದ್ರೆ ನಾನು ಬದುಕಲಾರೆ. ಶಮ್ಮಿ ಶಮ್ಮಿ ಶಮ್ಮಿ. ಸರಿ ಹೋಯ್ತು. ಏಯ್, ಏನದು ಹುಮ್ಮ ಅಂತ ಕನ್ವರ್ಸ್ತಾ ಇದೆಯಲ್ಲ, ರಾತ್ರಿ ನಿದ್ದೆ ಮಾಡಿಲ್ವಾ? ಓ, ಏನದು ನನ್ನನ್ನು ಹಾಗೇ ದಿಟ್ಟಿಸ್ಕೊಂಡು ಬರೆ ನೋಡ್ತಾ ಇದೆಯಲ್ಲ. ಇಲ್ಲ ಮೇಡಮ್, ರಮೇಶ ಇಲ್ಲ, ನಾನೇ ಈಗ ಡ್ಯೂಟಿ ಮೇಲೆ ಇದ್ದೀನಿ. ಬನ್ನಿ, ನಾನು ನಿಮ್ಮ ರೂಮನ್ನು ರೆಡಿ ಮಾಡ್ಕೊಡ್ತೀನಿ, ಬನ್ನಿ ಬನ್ನಿ. ಅಯೋಗ್ಯ ಮುದುಕ, ತೆಗೆ ನಿನ್ನ ಕೈನ, ನನ್ನ ಭುಜದ ಮೇಲೆ ಕೈ ಹಾಕೋ ಅಷ್ಟು ಧೈರ್ಯ ಬಂತ ನಿನಗೆ? ಅಯ್ಯಯ್ಯೋ, ಸಾರಿ ಮೇಡಮ್, ಐ ಆಮ್ ವೆರಿ ಸಾರಿ. ಅದು ಏನು ಏನದು? ಅದು ಅದು ಮುದುಕ ಆದರೂ ನಿನ್ನ ಚಪ್ಪಲ ಅಂತೂ ಇನ್ನೂ ಹೋಗಿಲ್ಲ. ವಿಕ್ಕಿ ಕಪೂರ್ ಅಲ್ಲಿ, ಏ ಬಾಯ್, ಜನರಲ್ ಮ್ಯಾನೇಜರ್ ಕುಬುಲ, ನಿನ್ನ ನಿವತ್ತೆ ಕೆಲಸದಿಂದ ಡಿಸ್ಮಿಸ್ ಮಾಡಿಸ್ತೀನಿ. ದಯವಿಟ್ಟು ಕ್ಷಮಿಸಿ ಮಿಸ್, ಖಂಡಿತ ನಾನು ದುರುದ್ದೇಶದಿಂದ ನಿಮ್ಮ ಹತ್ರ ಹಾಕಿ ಸಲಿಗೆ ಎಂದು ವರ್ತಿಸಲಿಲ್ಲ. ನನ್ನಲ್ಲಿ ಯಾವ ಕೆಟ್ಟ ಭಾವನೇನೂ ಇಲ್ಲ. ಏಯ್, ಏನದು ಮಾಡೋ ಹಲ್ಕಾ ಕೆಲಸ ಮಾಡಿ ಈಗ ಸಭ್ಯನಂತೆ ವರ್ತಿಸ್ತಾ ಇದೆಯಾ? ಮುಚ್ಚು ಬಾಯ್. ಇಲ್ಲ ಮಿಸ್, ನನ್ನ ನಡವಳಿಕೆನ ನೀವು ತಪ್ಪಾಗಿ ತಿಳಿದಿದ್ದೀರಿ. ಇವತ್ತು ನಿಮ್ಮನ್ನು ನೋಡ್ತಿದ್ದ ಹಾಗೆ ನನಗೆ ನನ್ನ ಸೊಸೆ ಜ್ಞಾಪಕಕ್ಕೆ ಬಂದು ಅವಳ ನೆನಪಲ್ಲಿ ಮುಳುಗಿದ್ದ ನಾನು ನಿಮ್ಮನ್ನ. ಎಷ್ಟು ನಾಟಕ ಆಡ್ತೀಯೋ ಮುದುಕ, ಚಪಲ ತೀರಿಸ್ಕೊಳ್ಳೋ ನಿನ್ನ ನಡತೆನ ಈಗ ಸಮರ್ಥಿಸ್ಕೊಳ್ಳಕ್ಕೆ ನಿನ್ನ ಸೊಸೆ ಅನ್ನೋ ನೆವ ಬೇರೆ ಹೇಳ್ತಾ ಇದೀಯಾ? ಖಂಡಿತವಾಗ್ಲೂ ಮಿಸ್, ನೀವು ನನ್ನ ಸೊಸೆ ಶಮ್ಮಿ ಥರಾನೇ ಕಂಡ್ರಿ. ದೂರದ ಪುಣೆಯಲ್ಲಿರೋ ಅವಳ ನೆನಪು ನನ್ನನ್ನು ಕಾಡಿಸಿ ನಿಮ್ಮ ಜೊತೆ ಹೀಗೆ ವರ್ತಿಸೋ ಹಾಗೆ ಮಾಡ್ತು ಅಷ್ಟೇ, ಬೇರೇನೂ ಇಲ್ಲ. ಮಿಸ್, ಒಂದು ರೀತಿಲಿ ನೀವು ನನ್ನ ಮಗಳಿದ್ದಾಗೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏನೋ, ನಾನು ನಿನ್ನ ಮಗಳ ಥರನ? ದೇವ್ರೇ ಗತಿ, ಸಾಕು ನಿಲ್ಸು ನಿನ್ನ ಬಡಬಡಕೆ. ಎಲ್ಲಿದ್ದಾನೆ ನಾನು ವಿಕ್ಕಿ? ವಿಕ್ಕಿ ವಿಕ್ಕಿ. ಇಷ್ಟೇ ರಮೇಶ್ ಇವತ್ತು ನಡೆಸ ಸಂಗತಿ. ನನ್ನ ನಂಬು ರಮೇಶ್, ನಾನು ಅವಳೊಂದಿಗೆ ಸಲಿಗೆಯಿಂದ ವರ್ತಿಸುವಾಗ ನನ್ನ ಮನಸ್ಸಲ್ಲಿ ಇದ್ದೋಳು ನನ್ನ ಸೊಸೆ ಶಮ್ಮಿ ಮಾತ್ರ. ರಮೇಶ್, ಶಮ್ಮಿ ಮಾತ್ರ. ಓ ಜೋಶಿ ಕಾಕಾ, ನಿಮಗೆ ಗೊತ್ತಿದ್ದು ಗೊತ್ತಿದ್ದು ಆ ಏರ್ ಹೋಸ್ಟೆಸ್ ಹತ್ರ ನೀವು, ನಿಮಗಿನ್ನೂ ಅವಳ ಕಥೆ ಗೊತ್ತಿಲ್ಲ ಕಾಕಾ. ಅವಳ ನಡತೆ ಸರಿ ಇಲ್ಲ. ಎಲ್ಲರಿಗೆ ಅವಳನ್ನು ನಮ್ಮ ಜನರಲ್ ಮ್ಯಾನೇಜರು ಅವಳನ್ನು ಅಬ್ಬಬ್ಬಾ ಅಸಹ್ಯ ಆಗುತ್ತೆ, ನನಗೆ ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ. ಇಷ್ಟಾದರೂ ಕಾಕ ಯು ನಾಟಿ ಬಾಯ್ ಅಂತ ಕುಲುಕ್ತಾಳೆ ಅವಳು. ಹ್ಞೂ, ಒಟ್ಟಿನಲ್ಲಿ ನಿಮ್ಮ ದುರಾದೃಷ್ಟಕ್ಕೆ ಆಕೆ ಕೈ ಸಿಕ್ಕಾಕೊಂಡು ಕೆಲಸ ಕಳ್ಕೊಳ್ಳೋ ಹಾಗಾಯಿತು. ಏನೇ ಆದರೂ ನೀವು ಅವಳು ತಂಟೆಗೆ ಹೋಗಬಾರ್ದಾಗಿತ್ತು ಕಾಕ. ಹೌದು ರಮೇಶ್, ಆದರೆ ನಾನೇನು ಮಾಡಲಿ ಹೇಳು? ನನ್ನ ಬದುಕೇ ನನಗೆ ಅರ್ಥವಾಗ್ತಾ ಇಲ್ಲ. ನಾನು ಯಾರನ್ನು ಗಾಢವಾಗಿ ಪ್ರೀತಿಸ್ತಾ ಇದ್ದನೋ ಅವರೆಲ್ಲ ನನ್ನಿಂದ ದೂರ ಆಗ್ತಾ ಇದ್ದಾರೆ. ಮಧು, ಶಮ್ಮಿ, ಈಗ ಕೆಲಸ. ನನ್ನ ಪ್ರೀತಿ ಜನಗಳ ನೆನಪೇ ನನ್ನನ್ನು ಕೊಲ್ತಾ ಇದೆ ರಮೇಶ್. ಜೋಶಿ ಕಾಕ, ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊಳ್ಳಿ. ಈಗ ಚಿಂತಿಸಿ ಪ್ರಯೋಜನ ಇಲ್ಲ. ಸಾಯಲ್ ಹೊರಟ ನಿಮ್ಮಂಥ ಮುದುಕರ ಸಹವಾಸ ಅವಳಿಗೆ ತಾತ್ಸಾರ. ಅದಕ್ಕೆ ನೀವ್ಯಾಕೆ ಬೇಸರ ಮಾಡ್ಕೋತೀರಿ? ನೋಡಿ, ಮನಸ್ಸಿಗೆ ಸ್ವಲ್ಪ ಆರಾಮ ಮಾಡಿಕೊಳ್ಳಿ. ಇನ್ನೊಂದು 5 ದಿನ ಆ ಹೋಟೆಲ್ ಕಡೆ ಹೋಗಬೇಡಿ. ಸ್ವಲ್ಪ ವಾತಾವರಣ ತಿಳಿಯಾಗಲಿ. ನಂತರ ಜನರಲ್ ಮ್ಯಾನೇಜರ್ನ ನೋಡಿ, ಆತ ಮನಸ್ಸನ್ನು ಬದಲಾಯಿಸಿದರೂ ಬದಲಾಯಿಸಬಹುದು. ಇನ್ನೇನು ಮನಸ್ಸು ಬದಲಾಯಿಸಿದರೂ ನನ್ನ ಬಾಳಿನ ಘನತೆಗೆ ಹಚ್ಚಿದ ಕಪ್ಪು ಚುಕ್ಕಿ ಹೋಗುತ್ತೆ ರಮೇಶ್. ಚಿಂತೆ ಮಾಡಬೇಡಿ ಕಾಕ,
ನೋಡಿ ಈಗ ವೇಳೆ ಆಯಿತು, ನಾನಿನ್ನು ಬರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಆಯಿತು ರಮೇಶ್, ಬಹಳ ಥ್ಯಾಂಕ್ಸ್. ನನ್ನ ಮೇಲೆ ಕನಿಕರ ಇಟ್ಟು ಇಷ್ಟು ದೂರ ಬಂದಿಯಲ್ಲ. ಅಂತೂ ಕಡೆಗೆ ನೀನೊಬ್ಬನಾದರೂ ನನ್ನನ್ನು ಅರ್ಥ ಮಾಡ್ಕೊಂಡಿಯಲ್ಲ, ಅಷ್ಟೇ ಸಾಕು. ಆಗಲಿ, ಬರ್ತೀನಿ ಕಾಕ. ಯಾರು? ಓ ಅಯ್ಯ, ನಿಮ್ಮ ಮನೆಯಲ್ಲಿ ಗಲಾಟೆ ಶಬ್ದ ಕೇಳಿಸ್ತಾಗಲಿ ಅಂದ್ಕೊಂಡೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಯ್ಯರ್ ಹಾಸಿಗೆ ಸಮೇತ ನಮ್ಮ ಮನೆಗೆ ಹಾಜರಾಗ್ತಾರೆ ಅಂತ. ಬನ್ನಿ 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 ಬನ್ನಿ. ಏನು ಮಾಡೋದು ಕಾಕ, ನನ್ನ ಮನೇಲಿ ಇರೋದು ಕಷ್ಟ ಅನ್ನಿಸ್ದಾಗ ನಾನು ಆಶ್ರಯಕ್ಕಾಗಿ ಓಡಿ ಬರೋಕಿರೋ ಜಾಗ ನಿಮ್ಮ ಮನೆ ಮಾತ್ರ. ಬನ್ನಿ ಬನ್ನಿ, ನನಗೂ ಒಂಟಿತನದ ಭೀತಿ ಕಾಡ್ತಿರೋ ಈ ಸಮಯದಲ್ಲಿ ನೀವೇ ಭರವಸೆ ಪ್ರತೀಕ ಆಗ್ತಾ ಇದ್ದೀರಾ. ಬನ್ನಿ ಬನ್ನಿ. ಜೋಶಿ ಕಾಕ, ವಯಸ್ಸಾದ ಮೇಲೆ ಬದುಕಿರಬಾರ್ದು ನೋಡಿ, ತಾಪತ್ರಯಗಳ ಸರಮಾಲೆ. ಹಾಗಂತ ಸಾಯೋಣ ಅಂದರೆ ಅದು ಸಾಧ್ಯವಿಲ್ವಲ್ಲ. ಆ ದೇವರು ಬಂದು ಕರೆಯೋವರೆಗೆ ನಾವು ಇಲ್ಲೇ ಇರಲೇಬೇಕು. ಯಾಕೆ? ಓ, ವೆಂಕಟಲಕ್ಷ್ಮಿ ಮತ್ತೆ ಬಂದಿದ್ದಾಳ? ಹೌದು ಹೌದು, ನಿಮಗೆ ಗೊತ್ತಿಲ್ಲಲೇ ಇರೋದು ಏನು ಕಾಕ, ಎಲ್ಲ ಮಾಮೂಲಿ. ಅಂದಾಗೆ ನೀವಿನ್ನೂ ಬಟ್ಟೆ ಬದಲಾಯಿಸಿಲ್ಲ. ಓ, ಹೊರಗೆ ಹೊರಟಿದ್ದೀರಾ? ರಾತ್ರಿ ಡ್ಯೂಟಿನಾ? ಅದು ಅಲ್ದಲೆ ಆಗಲೇ ಯಾರೋ ಬಂದಾಗಿತ್ತು, ಏನು ಸಮಾಚಾರ? ಏನೂ ಇಲ್ಲ ಅಯ್ಯರ್, ನನ್ನ ಹೋಟೆಲ್ನ ಗೆಳೆಯ ರಮೇಶ, ಅವನು ಬಂದಿದ್ದ ಅಷ್ಟೇ. ಓ ಅಯ್ಯ, ಅಂದಾಗೆ ನೀವು ಒಳಗೆ ಮಲ್ಕೊಳ್ಳಿ, ನನಗಿನ್ನೂ ಸ್ವಲ್ಪ ಕೆಲಸ ಇದೆ. ಹಾಗೆ ಆಗಲಿ ಕಾಕ. ನನ್ನ ಹೋಟೆಲು ಡ್ಯೂಟಿ ಎಲ್ಲಕ್ಕೂ ಇವತ್ತೇ ಕಡೆಯಾಗಿ ಹೋಯಿತು. ಇನ್ನು ನನಗೆ ಉಳಿದಿರೋ ಪ್ರಪಂಚ ಅಂದರೆ ಈ ಮನೆ ಮಾತ್ರ, ಇದೇ ನನ್ನ ಪ್ರಪಂಚ. ಜೋಶಿ ಕಾಕ, ಏನು ಈ ರೂಮ್ನಲ್ಲಿ ಇಷ್ಟೊಂದು ಪುಸ್ತಕ ಇಟ್ಟಿದ್ದೀರಾ, ಏನು ಮಾಡ್ತೀರಾ? ಓಹೋ, ಕೆಲಸದಿಂದ ರಿಟೈರ್ ಆದಮೇಲೆ ಸೆಕೆಂಡ್ ಹ್ಯಾಂಡ್ ಪುಸ್ತಕದ ಅಂಗಡಿ ಇಡೋ ಯೋಚನೆ ಏನಾದರೂ ಇದೆಯಾ? ಅಂಥ ಯೋಚನೆ ಏನೂ ಇಲ್ಲ ಯಾರ್, ಖಂಡಿತ ಇಲ್ಲ. ಇವೆಲ್ಲ ನನ್ನ ಸೊಸೆ ಶಮ್ಮಿ ಆಸ್ತಿ. ಓ, ಅವಳು ಪುಣೆಯಿಂದ ಮತ್ತೆ ವಾಪಸ್ ಬಂದ ಮೇಲೆ ಈ ಮನೆ ಪುಸ್ತಕ ಎಲ್ಲ ಅವಳದ್ದೇ. ಹೌದು ಶಮ್ಮಿ, ನೀನು ಪುಣೆಯಿಂದ ಹಿಂತಿರುಗಿ ಬರಲೇಬೇಕು. ಈಗ ನನ್ನ ಕೆಲಸನೂ ಹೋಯಿತು, ಬದುಕಿನಲ್ಲಿ ಧೈರ್ಯವೇ ಇಲ್ಲ ಶಮ್ಮಿ. ಈ ಸಮಯದಲ್ಲಿ ನೀನೇ ನನಗಿರೋ ಏಕೈಕ ಆಸರೆ. ಮತ್ತೆ ವಾಪಸ್ ಬರಬಾರ್ದ ಶಮ್ಮಿ? ನಿಮ್ಮ ಶಮ್ಮಿ ಮತ್ತೆ ಏನಾದರೂ ವಾಪಸ್ ಬರ್ತಾಳಿಯೇ, ಅದು ನಿಮ್ಮ ಹುಚ್ಚು ಅಷ್ಟೇ. ಅವಳು ಇಲ್ಲಿ ಬಂದು ಮಾಡೋದಾದರೂ ಏನನ್ನ? ಕಾಕ, ಮುದುಕರ ಸಹವಾಸ ಯಾರಿಗೆ ಬೇಕಾಗಿದೆ ಹೇಳಿ? ಅಲ್ಲದೆ ಗಂಡನೇ ಹೋದ ಮೇಲೆ ಮುದುಕ ಮಾವನ ಸಹವಾಸ ಯಾರು ಬಯಸ್ತಾರೆ, ನೀವೇ ಹೇಳಿ. ಇಲ್ಲ ಯಾರ್, ನಿಮಗೆ ಗೊತ್ತಿಲ್ಲ, ನನ್ನ ಶಮ್ಮಿ ಅಂಥವಳಲ್ಲ. ನನ್ನ ಎಲ್ಲ ಕಷ್ಟದ ಸಮಯದಲ್ಲೂ ನಾನು ಬದುಕೋದಕ್ಕೆ ಧೈರ್ಯ ನೀಡಿದವಳೆ ಅವಳು. ನನಗೆ ನಂಬಿಕೆ ಇದೆ ಅಯ್ಯರ್, ಖಂಡಿತ ಅವಳು ಬಂದೇ ಬರ್ತಾಳೆ. ಅದು ಕೇವಲ ನಿಮ್ಮ ಭ್ರಮೆ ಅಷ್ಟೇ. ನನ್ನ ಬಗ್ಗೆ ಶಮ್ಮಿಗಿರೋ ಪ್ರೀತಿ ನಿಮಗೆ ಹೇಗೆ ಹೇಳಲಿ ಅಯ್ಯರ್? ಅದು ವಾಸ್ತವ. ನನ್ನ ಮಗ ಅಪಘಾತದಲ್ಲಿ ಸತ್ತಾಗ ಗಂಡನ ಕಳ್ಕೊಂಡು ದುಃಖದಲ್ಲಿ ಕೂಡ ನನಗೆ ಸಮಾಧಾನ ಹೇಳಿ ಧೈರ್ಯ ತಂದುಕೊಳ್ಳಿ ಅಂದ್ಲು, ಪುಣೆಗೆ ಹೋಗೋದಕ್ಕೆ ಮುಂಚೆನೂ. ಅದೆಲ್ಲ ಕೇವಲ ಮಾತುಗಳಷ್ಟೇ ಕಾಕ. ದೂರದ ಪುಣೆಯಲ್ಲಿರೋ ಗಂಡನ ಕಳ್ಕೊಂಡು ಒಂಟಿಯಾಗಿರೋ ಅವಳು ನಿಮ್ಮವಳು ಹೇಗಾಗ್ತಾಳೆ? ನಿಮ್ಮ ಸಂದರ್ಭಕ್ಕೆ ಅವಳು ಪರಕಿ ಹೇಳೇ ಬಿಡಿ. ನನ್ನ ಶಮ್ಮಿ ನನಗೆ ಪರಕಿ ಹೇಳಲ್ಲ ಯಾರ್, ಖಂಡಿತ ಅಲ್ಲ. ಇದೆಲ್ಲ ನನ್ನ ಮೇಲೆ ಕಣ್ಣಿಟ್ಟಿರೋ ನಿಮ್ಮ ಮತ್ತು ನಿಮ್ಮ ಮಗ ಸದಾಶಿವನ ಆಲೋಚನೆ. ಖಂಡಿತ ನನ್ನ ಶಮ್ಮಿ ಆ ರೀತಿಗಳು ಅಲ್ಲ, ಅವಳು ಹಿಂತಿರುಗಿ ಬಂದೇ ಬರ್ತಾಳೆ. ಬರ್ತಾಳೆ, ಬರೋಲ್ಲ ಅಂತಲ್ಲ. ಅವಳು ಮುಂಬೈಗೆ ಬಂದರೂ ನಿಮ್ಮನೆಗೆ ಬರಬೇಕು ಅಂತ ಏನೂ ಇಲ್ವಲ್ಲ. ಅಯ್ಯ, ಏನು ಮಾತಾಡ್ತಾ ಇದ್ದೀರಾ ನೀವು? ಸುಮ್ಮನೆ ಹೋಗಿ ಮಲ್ಕೋಬಾರ್ದ? ಇಲ್ಲ ಕಾಕ, ನಾನು ಹೇಳ್ತಿರೋದು ನಿಜ. ನಿಮ್ಮ ಶಮ್ಮಿ ಆಗಾಗ್ಗೆ ಮುಂಬೈಗೆ ಬರ್ತಿರ್ತಾಳಂತೆ. ಎಲ್ಲಾದರೂ ಉಂಟೆ, ಅವಳು ಮುಂಬೈಗೆ ಬಂದು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಪುಣೆಯಲ್ಲಿ ಕೆಲಸ ಜಾಸ್ತಿ, ಬರೋಕ್ಕಾಗಲ್ಲ ಅಂತ ಬರ್ದಿದ್ಲು. ಇಲ್ಲ ಕಾಕ, ಅವಳು ಮುಂಬೈಗೆ ಬಂದಿದ್ಲಂತೆ. ನನ್ನ ಮಗ ಸದಾಶಿವ ನಿಮ್ಮ ಶಮ್ಮಿನ ಹ್ಯಾಂಗಿಂಗ್ ಗಾರ್ಡನ್ನಲ್ಲಿ ಮತ್ತೊಮ್ಮೆ ವಜ್ರೇಶ್ವರಿಲಿ ನೋಡಿದ್ನಂತೆ. ಸುಳ್ಳು, ಅದೆಲ್ಲ ಅಪ್ಪಟ ಸುಳ್ಳು. ನಿಮ್ಮ ಕುಟ್ಟಿ ಯಾರನ್ನು ನೋಡಿದ್ನೋ ಏನೋ, ಅವಳು ನನ್ನ ಶಮ್ಮಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ.
ನಿಮ್ಮ ಸದಾಶಿವನಿಗೆ ಯಾವಾಗಲೂ ನಮ್ಮ ಮೇಲೆ ಕಣ್ಣು. ಇಲ್ಲ ಕಾಕ, ಖಂಡಿತವಾಗಿಯೂ ಅವಳು ಶಮ್ಮೀನೇ ಅಂತ ಹೇಳ್ದ. ನನ್ನ ಸದಾಶಿವ ಯಾವತ್ತಾದ್ರೂ ಸುಳ್ಳು ಹೇಳ್ತಾನ? ನೋಡಿ ಅಯ್ಯ, ನಾನಿನ್ ಸುಮ್ಮನಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಸದಾಶಿವನಿಗೆ ಹೇಳ್ಬಿಡಿ ನಮ್ಮ ಉಸಾಬರಿ ಅವನಿಗೆ ಬೇಡ ಅಂತ. ಅರೇ ಕಾಕ, ಯಾಕಿಷ್ಟು ಸಿಟ್ಟಾಗ್ತೀರಿ? ಸ್ವಲ್ಪ ಸ್ವಲ್ಪ ತಾಳ್ಮೆ ತಂದ್ಕೊಳ್ಳಿ. ತಾಳ್ಮೆ ಇನ್ನೆಲ್ಲಿದೆ ತಾಳ್ಮೆ? ನೋಡಿ, ನೀವು ಈ ನನ್ನ ಮನೆ ನಿಮಗೆ ಸಿಗುತ್ತೆ ಅನ್ನೋ ಆಸೆ ಇಟ್ಟುಕೊಂಡಿದ್ರೆ ಅದು ಇವತ್ತಿಗೆ ಕೊನೆ, ಬಿಟ್ಬಿಡಿ ಆಸೆ. ಇಲ್ಲ ಕಾಕ, ನೀವು ತಪ್ಪು ಭಾವಿಸಿದ್ದೀರಿ. ಅಲ್ಲಾನೂ ಇಲ್ಲ ಬೆಲ್ಲಾನೂ ಇಲ್ಲ. ನೋಡಿ, ಈ ಮನೆ ನನ್ನ ಶಮ್ಮಿದು, ಅವಳು ನನ್ನ ಜೀವ, ಈ ಮನೆ ಬೆಳಕು. ನಾನು ಬರ ಹೇಳಿದ್ರೆ ಖಂಡಿತ ಅವಳು ಬಂದೇ ಬರ್ತಾಳೆ. ಬೇಕಾದ್ರೆ ನಿಮ್ಮ ಸದಾಶಿವನಿಗೆ ಹೇಳಿ ಅವನ ಹೆಂಡತಿನ ಕರ್ಕೊಂಡು ಹ್ಯಾಂಗಿಂಗ್ ಗಾರ್ಡನ್ಗೆ ಹೋಗೋದಕ್ಕೆ. ಜೋಶಿ ಮಾಮ, ಯಾಕಿಷ್ಟು ಕೋಪ? ಸದಾಶಿವ ಕಂಡದ್ದನ್ನು ಹೇಳ್ದ, ನಿಮ್ಮ ಒಳ್ಳೇದಕ್ಕೆ ಅಂತ ನಾನು ನಿಮಗೆ ತಿಳಿಸ್ದೆ. ಹೋಗ್ಲಿ ಬಿಡಿ, ಅದ್ರ ಮಾತು ಯಾಕೆ? ರಾತ್ರಿ ಬಹಳ ಹೊತ್ತಾಗಿದೆ, ನಿಮಗೂ ಇವತ್ತೇನೋ ಹೆಚ್ಚು ಬಳಲಿಕೆ ಆಗಿರಬೇಕು. ನೀವು ಎಂದ್ರಂತಿಲ್ಲ, ಹ್ಞೂ ಮಲಿಕೊಳ್ಳಿ, ನಾನು ಒಳಗಡೆ ಹೋಗಿ ಮಲ್ಕೋತೀನಿ. ನೋಡಿದೀಯಾ ಶಮ್ಮಿ, ಈ ಜನ ಈ ಮನೆಯ ಆಸೆಗೋಸ್ಕರ ಯಾವ ರೀತಿ ಮಾತಾಡ್ತಾರೆ ಅಂತ. ನನ್ನ ನಿನ್ನ ಭಾವನಾತ್ಮಕ ಸಂಬಂಧ ಅವ್ರಿಗೇನು ಗೊತ್ತು? ಮಧು ತೀರ್ಕೊಂಡ ಮೇಲೆ ನನ್ನ ನಿನ್ನ ನಡುವೆ ಅಸಹನೀಯ ವೇದನೆ, ಅನಾಥ ಪ್ರಜ್ಞೆ ಕಾಡ್ತಿದ್ದಾಗ, ನಾವು ಅಪರಿಚಿತರಾಗ್ತಿದ್ದೇವೆ ಅನ್ನಿಸ್ದಾಗ ನಾನು ಎಷ್ಟು ಚಡಪಡಿಸ್ದೆ ಗೊತ್ತಾ? ನಮ್ಮ ಏಕಾಂತತೆ ಸಮಸ್ಯೆಯಾಗಬಹುದು ಅನ್ನಿಸ್ದಾಗ ನಾನು ನಿನ್ನಿಂದ ದೂರ ಇರೋದಕ್ಕೆ ಯತ್ನಿಸಿ ನನ್ನಲ್ಲಿ ಬೆಳೆಯುತ್ತಿದ್ದ ಅಪರಿಚಿತ ಪ್ರಜ್ಞೆಯನ್ನು ಹತ್ತಿಕ್ಕದೆ ದಿನಾಗಲೂ ನೈಟ್ ಡ್ಯೂಟಿಗೆ ಹೋಗ್ತಿದ್ದೆ. ನನ್ನನ್ನು ನೀನು ಎಷ್ಟು ಪ್ರೀತಿಯಿಂದ ಕಾಣ್ತಿದ್ದೆ ಅಂತ ಇವರಿಗೆ ಯಾವ ಮಾತಿನಲ್ಲಿ ಹೇಳಿ? ಈ ಮನೇನ ಸದಾಶಿವ ಕಬಳಿಸ್ತಾನೆ ಅಂದಾಗ ನೀನು ಆಗ ಆಡಿದ ಮಾತು ಇನ್ನೂ ನನ್ನ ಕಿವಿಲಿ ಹಾಗೆ ಇದೆ ಶಮ್ಮಿ. ಮಾವ, ನೀವು ತುಂಬ ಹೆದರ್ಕೊಂಡಿದ್ದೀರಿ. ನಿಮ್ಮನ್ನು ಈ ಮನೆಯಿಂದ ಕದಲ್ಸಕ್ಕೆ ಸದಾಶಿವಂಗಾಗ್ಲಿ ಅವನ ಅಪ್ಪನಿಗಾಗ್ಲಿ ಸಾಧ್ಯ ಇಲ್ಲ. ನೀವು ಧೈರ್ಯದಿಂದ ಇದ್ರೆ ಈ ಮನೆ ನಿಮ್ದೇ ಮಾವ, ಬೇರೆ ಯಾರ್ದು ಅಲ್ಲ. ನೀವು ರಿಟೈರ್ ಆಗೋವರೆಗೂ ನಿಶ್ಚಿಂತೆಯಿಂದ ಇರಿ. ನಾನು ಪುಣೆಗೆ ಹೋದ್ರು ಮುಂಬೈಗೆ ಬಂದಾಗ್ಲೆಲ್ಲ ನಿಮ್ಮನ್ನು ಕಂಡು ಹೋಗ್ತೇನೆ, ಆಗ ಕಾಗದ ಬರೀತಿರ್ತೇನೆ. ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದಾಗ ಯೋಚಿಸೋಣ. ಈಗಲೇ ಯಾಕೆ ಆ ಯೋಚನೆ? ಸಮಾಧಾನ ಮಾಡ್ಕೊಳ್ಳಿ ಮಾವ. ಹೌದು ಶಮ್ಮಿ, ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇದೆ. ನಾನೆಂದೂ ನಿನ್ನ ಮೇಲೆ ಸಂಶಯ ಪಡೋಕ್ಕೆ ಸಾಧ್ಯ ಇಲ್ಲ. ಈ ಅಯ್ಯರ್, ಸದಾಶಿವ ಎಲ್ಲರೂ ಸ್ವಾರ್ಥಿಗಳು ಶಮ್ಮಿ, ಸ್ವಾರ್ಥಿಗಳು. ಇಲ್ಲ ಶಮ್ಮಿ, ನೀನು ಮುಂಬೈಗೆ ಬರಲೇಬೇಕು. ನೀನು ಹೇಳಿದ್ದ ಪರಿಸ್ಥಿತಿ ಈಗ ಬಂದೊದಗಿದೆ. ನಾನು ಕೆಲಸನೂ ಕಳ್ಕೊಂಡೆ ಶಮ್ಮಿ, ಕೆಲಸನೂ ಕಳ್ಕೊಂಡೆ. ನಾನು ನಿಜವಾಗಲೂ ಒಂಟಿಯಾಗಿದ್ದೇನೆ. ಈಗ ನನ್ನ ಬದುಕಿಗೆ ನೀನೇ ಆಸರೆ ಶಮ್ಮಿ. ಬಾ ಶಮ್ಮಿ, ಇವರೆಲ್ಲರ ಆಲೋಚನೆಯನ್ನು ಸುಳ್ಳು ಮಾಡು. ಬಾ ಶಮ್ಮಿ ಬಾ. ಹೌದು, ನಿನ್ನನ್ನು ನೋಡಬೇಕು ಅನ್ನಿಸ್ತಾ ಇದೆ. ತಕ್ಷಣ ಹೊರಟು ಬಾ ಅಂತ ನನ್ನ ಶಮ್ಮಿಗೆ ಇವತ್ತೇ ಕಾಗದ ಬರೀತೀನಿ. ಈಗ ನನಗೆ ಉಳಿದಿರೋ ಮುಖ್ಯ ಕೆಲಸ ಅಂದರೆ ಶಮ್ಮಿಗೆ ಪತ್ರ ಬರೆಯೋದು ಮಾತ್ರ. ಬರೀತೀನಿ ಬರೀತೀನಿ, ಈಗಲೇ ಕಾಗದ ಬರೀತೀನಿ. ನನ್ನ ಶಮ್ಮಿ ಬರ್ತಾಳೆ, ಖಂಡಿತ ಬರ್ತಾಳೆ. ಎಷ್ಟು ತಡವಾಗೋಯ್ತಪ್ಪ ಹೇಳೋದು? ಅರೆ, ಇವತ್ತು ಭಾನುವಾರ ಅಲ್ವಾ? ನನ್ನ ಶಮ್ಮಿ ಬರೋ ದಿನ. ಕಾಗದ ಬರೆದ ಮೇಲೆ ಅವಳು ಖಂಡಿತ ಬಂದೇ ಬರ್ತಾಳೆ. ನನ್ನ ಶಮ್ಮಿ ಎಂದಿಗೂ ಮಾತು ತಪ್ಪೋಳಲ್ಲ. ಆದರೆ ಈ ಅಯ್ಯರ್ ಅವಳು ಬರೋದೇ ಇಲ್ಲ ಅಂತ ವಾದಿಸ್ತಾನೆ. ಅವನಿಗೆ ಮೊದಲು ತಿಳಿಸ್ಬೇಕು ಶಮ್ಮಿ ಬರೋ ವಿಚಾರನ. ಅಯ್ಯರ್, ಅಯ್ಯರ್, ಮನೇಲೇ ಇದ್ದೀರಾ? ಓ ಓ ಜೋಶಿ ಮಾಮ, ಏನ್ ಸಮಾಚಾರ? ಓ, ತುಂಬಾ ಸಂತೋಷವಾಗಿದ್ದೀರಾ.
ಖಂಡಿತವಾಗಿಯೂ ಏನೋ ವಿಶೇಷ ಸುದ್ದಿ ಇರಲೇಬೇಕು. ಹೌದು ಅಯ್ಯ ಹೌದು, ಬಿರುಗಾಳಿಗೆ ಸಿಕ್ಕು ಮುಳುಗೋ ನೌಕಿ ಅಂತಿದ್ದ ನನ್ನ ಬದುಕಿನಲ್ಲಿ ಮತ್ತೆ ಬದುಕಿನ ಭರವಸೆ ಹುಟ್ಟಿಸೋ ದಿನ ಇವತ್ತು ಅಯ್ಯ. ಅಂದ್ರೆ ಬೇರೆ ಏನಾದರೂ ಹೊಸ ಕೆಲಸ ಆರಂಭಿಸಿದ್ದೀರಾ? ಹಾಗಾದ್ರೆ ನೀವು ಖಂಡಿತ ಸಿಹಿ ಹಂಚಲೇಬೇಕು. ನಿಮ್ಮ ಒಂಟಿ ಬದುಕಿಗೂ ಸಂತೋಷದ ಕ್ಷಣ ಬಂತಲ್ಲ. ಹೌದು ಅಯ್ಯರ್, ಖಂಡಿತವಾಗಿಯೂ ಸಿಹಿ ಹಂಚೋ ಸಂದರ್ಭನೇ ಇವತ್ತು ಅಯ್ಯರ್. ಹೇಳಿ ಹೇಳಿ ಜೋಶಿ ಮಾಮ, ನಿಮಗೆ ಇಷ್ಟು ಸಂತೋಷ ತಂದುಕೊಟ್ಟಿರೋ ವಿಷಯ ಆದ್ರೂ ಏನು? ಇನ್ನೇನು, ಶಮ್ಯ ಬರ್ತಾ ಇದ್ದಾಳೆ ಅಯ್ಯರ್ ಇವತ್ತು ಪುಣೆಯಿಂದ. ಅಷ್ಟೇನಾ? ಅಷ್ಟೇನಾ ಅಂದ್ರೆ ಶಮ್ಮಿ ಬರ್ತಾ ಇದ್ದಾಳೆ ಅಯ್ಯರ್? ಅಲ್ದಿರಾ ನನಗೆ ತಿಳಿಸೋದಕ್ಕೆ ಸಂತೋಷ ಸುದ್ದಿನೂ ಒಂದಿದೆಯಂತೆ. ಓ ಬರಲಿ ಬಿಡಿ, ಎಷ್ಟಾದರೂ ಮುಂಬೈ ಅವಳ ಊರೇ ಅಲ್ವೇ, ಬರಲೂಬಹುದು. ಬಹುಶಃ ಸಂತೋಷ ಸುದ್ದಿ ಅಂದ್ರೆ ಏನಿರಬಹುದು? ಅವಳು ಇಲ್ಲಿ ನನ್ನ ಜೊತೆನೇ ಇರೋದಕ್ಕೆ ನಿರ್ಧರಿಸಿದ್ದಾಳೆ ಅಂತ ಕಾಣುತ್ತೆ ಅಷ್ಟೇ. ಏನೋ, ಇಲ್ಲಿಗೆ ಬಂದು ಈ ಮನೇಲೇ ಇರ್ತಾಳಿಯೇ? ಯಾಕಯ್ಯ, ಯಾಕೆ ಹೀಗೆ ಮಾತಾಡ್ತೀರಾ? ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆನೇ ಇಲ್ವಲ್ಲ ಎಷ್ಟು ಹೇಳಿದ್ರು. ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ ಹೇಳಿ. ಸರಿ ನಾನೇನು ಬರ್ತೀನಿ ಅಯ್ಯ, ಬರ್ತೀನಿ. ಈ ಮುದುಕನ್ನು ನೋಡಿದರೆ ಅಯ್ಯೋ ಪಾಪ ಅನ್ಸುತ್ತೆ. ಅಯ್ಯರ ಜೊತೆ ಮಾತಾಡೋದಕ್ಕೆ ಹೋಗಿ ಸಮಯ ಹಾಳಾಯಿತು ಅಷ್ಟೆ. ಹಾಂ, ಶಮ್ಮಿ ಬರೋದ್ರೊಳಗೆ ಮನೆಯನ್ನೆಲ್ಲ ಶುಭ್ರವಾಗಿಡಬೇಕು. ಹಾಂ, ಅವಳಿಗೆ ಪ್ರೀತಿ ಪಾತ್ರವಾದ ಈ ಪುಸ್ತಕಗಳನ್ನೆಲ್ಲ ಚೆನ್ನಾಗಿ ಜೋಡಿಸಿಡಬೇಕು. ಏನು ಧೂಳು, ಏನು ಧೂಳು. ಹಾಂ, ಈ ಅಡುಗೆ ಮನೆ ಛೇ ಛೇ, ಹೆಂಗಸರು ಇಲ್ದಿರೋ ಅಡುಗೆ ಮನೆ ನೋಡೋದಕ್ಕಾಗೋಲ್ಲ, ಎಲ್ಲ ಪಾತ್ರೆಗಳು ಹರಡ್ಕೊಂಡು ಬಿದ್ದಿದೆ. ಅಲ್ಲ, ಇದನ್ನೆಲ್ಲ ಸರಿಯಾಗಿ ಜೋಡಿಸ್ಬಿಡ್ಬೇಕು. ಅಬ್ಬಾ, ಸ್ವಲ್ಪ ಸರಿಯಾಗಿಟ್ಟಿದ್ದಾಗಾಯ್ತು. ಇನ್ನು ಶಮ್ಮಿ ಬಂದ ಮೇಲೆ ಈ ಮನೆಗೆ ಜೀವಕಳೆ ಬರುತ್ತೆ. ಅವಳಿಗೆ ಈ ಮನೆ ಜವಾಬ್ದಾರಿ ಒಪ್ಪಿಸಿಬಿಟ್ರೆ ನಾನು ನಿಶ್ಚಿಂತೆಯಿಂದ ಇರಬಹುದು. ಅರೆ ಅಲ್ಲ, ಸಾಯೋದಕ್ಕೆ ಹೊರಟಿದ್ದ ನನಗೆ ಮತ್ತೆ ಬದುಕಿನಲ್ಲಿ ಇವತ್ತು ಎಷ್ಟು ಉತ್ಸಾಹ ಮೂಡಿದೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಆ ದಿನ ರಹೀಮುದ್ದೀನ್ ಹೇಳಿದ ಮಾತು, ಈ ಜೀವನಕ್ಕೆ ಅರ್ಥ ಇಲ್ಲ ಕಾಕ, ಸಾಯೋ ಯೋಚನೆ ನಮ್ಮನ್ನ ಕಾಡೋದಕ್ಕೆ ಆರಂಭಿಸಿದಾಗಲೇ ನಾವು ಹೆಚ್ಚು ಹೆಚ್ಚು ಬದುಕಿಗೆ ಅಂಟ್ಕೊಳ್ಳೋದು, ಆಗಲೇ ನಮ್ಮ ಬದುಕು ಸುಂದರವಾಗಿ ಕಾಣೋದು. ಎಷ್ಟು ನಿಜ, ಅವನು ಹೇಳಿದ ಮಾತು ನೂರಕ್ಕೆ ನೂರಷ್ಟು ನಿಜ. ಈ ಬದುಕಿನಲ್ಲಿ ಎಲ್ಲ ಕಳ್ಕೊಂಡು ಒಂಟಿಯಾಗಿ ಅನಾಥ ಪ್ರಜ್ಞೆ ಕಾಡುತ್ತಿದ್ದ ನಾನು ಸಾವಿಗೆ ಹತ್ರ ಹೊರಟಿದ್ದೆ. ಆದರೆ ನನ್ನ ಶಮ್ಮಿ ಆಗಮನದ ಸುದ್ದಿ ಮತ್ತೆ ನಾನು ಬದುಕೋಕೆ ಬಯಸೋ ಹಾಗೆ ಮಾಡಿದೆ. ನನ್ನನ್ನು ಬದುಕಿಗೆ ಮತ್ತೆ ಹತ್ತಿರ ತರ್ತಾ ಇದೆ. ಹೌದು, ಹಾಂ, ಆ ಶಮ್ಮಿ ಬಂದ ಕೂಡಲೇ ಅವಳಿಗೆ ಈ ನನ್ನೆಲ್ಲ ವ್ಯಥೆ ತಿಳಿಸಬಾರ್ದು, ಅವಳಿಗೆ ಸಂತೋಷ ಉಂಟಾಗುವಾಗ ಮಾಡಬೇಕು. ಬಂದ ತಕ್ಷಣ ಅವಳು ತುಂಬ ಆಯಾಸಗೊಂಡಿರ್ತಾಳೆ, ಅವಳಿಗೆ ಹಾಲು ಬ್ರೆಡ್ಡು ಎಲ್ಲ ಕೊಡಬೇಕು. ಈ ಆರಾಮ ಕುರ್ಚಿ ಇದು ಅವಳದೇ, ಇದ್ರ ಮೇಲೆ ಅವಳು ಬಂದು ಮತ್ತೆ ಕುಳಿತ ಮೇಲೇನೆ ನನಗೆ ಸಮಾಧಾನ. ಅರೆ, 10 ಗಂಟೆ ಆಗ್ತಾ ಇದೆ, ಇದೇನು ಶಮ್ಮಿ ಬಂದ್ಬಿಡ್ತಾಳೆ? ಜೋಶಿ ಮಾವ, ಜೋಶಿ ಮಾವ. ಓ, ನಾನು ಶಮ್ಮಿ ಬಂದೆ ಬಿಟ್ಲು. ಶಮ್ಮಿ ಬಂದೆ ಬಂದೆ. ಶಮ್ಮಿ ಶಮ್ಮಿ, ನೀನು ಬರ್ತೀಯ ಅಂತ ಖಂಡಿತ ನನಗೆ ನಂಬಿಕೆ ಇತ್ತು. ಶಮ್ಮಿ ಬಾ ಬಾ, ಒಳಗೆ ಬಾ, ಕೂತ್ಕೋ. ನಿನ್ನದೇ ಈ ಆರಾಮ ಕುರ್ಚಿ, ಕೂತ್ಕೋ.
ಚೆನ್ನಾಗಿದ್ದೀರಾ? ನಿಮ್ ಉತ್ಸಾಹ ನೋಡಿದ್ರೆ ನಂಗೆ ಆಶ್ಚರ್ಯ ಆಗುತ್ತೆ. ಹೇಗಿದ್ದೀರಿ ಮಾವ? ನನಗೇನಾಗಿದೆ, ಚೆನ್ನಾಗೇ ಇದ್ದೇನಲ್ಲ. ಇನ್ನು ನೀನಂತೂ ಬಂದ್ಬಿಟ್ಟಿಯಲ್ಲ, ನನಗಿನ್ನು ಯಾವ ಯೋಚನೆಯೂ ಇಲ್ಲ. ನನ್ನ ಶಮ್ಮಿ ಏನು ನನ್ನ ನೋಡ್ಕೋತಾಳೆ, ನಾನು ಖಂಡಿತ ಒಂಟಿ ಅಲ್ಲ. ಮಾವ, ಏನು ಇಷ್ಟೊಂದು ಉತ್ಸಾಹ ಪಡ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ನನಗೇನೂ ಆಗಿಲ್ಲ ಶಮ್ಮಿ, ನನ್ನ ಬಾಳಿನ ಅಭಯಳಾದ ನೀನು ಬಂದೆ, ನನ್ನ ಜೊತೆ ಇರ್ತೀಯ ಅನ್ನೋ ನನ್ನ ಭಾವನೆ ನಿಜವಾದಕ್ಕೆ ನನಗೆ ಹಿಡಿಸಲಾರದಷ್ಟು ಸಂತೋಷ ಆಗ್ತಿದೆ ಶಮ್ಮಿ. ಅಂತೂ ಇಲ್ಲಿ ಎಲ್ಲರ ನಂಬಿಕೆಯನ್ನು ಸುಳ್ಳು ಮಾಡೋ ಹಾಗೆ ಮತ್ತೆ ಬಂದ್ಬಿಟ್ಟಿಯಲ್ಲ ನೀನು. ಭೇಷ್ ಭೇಷ್, ಈಗ ಈಗ ನನಗೆ ಗಟ್ಟಿಯಕ್ಕೂ ಹೇಳಬೇಕು ಅನ್ನಿಸ್ತಾ ಇದೆ. ನನ್ನ ಶಮ್ಮಿ ಪುಣೆಯಿಂದ ಬಂದಿದ್ದಾಳೆ, ನನ್ನ ಬದುಕಿಗೆ ಭರವಸೆಯಾಗಿ ಬಂದಿದ್ದಾಳೆ ಅಂತ. ಅರೆ, ಯಾಕೆ ಅಲ್ಲೇ ನಿಂತಿದೀಯ ಶಮ್ಮಿ? ಒಳಗೆ ಬಾ. ಏ ನೋಡು, ಈ ಪುಸ್ತಕ, ಈ ಅಡುಗೆ ಮನೆ ಇವೆಲ್ಲ ನಿಂದೆ. ನೀನು ಇಲ್ಲೇ ಇದ್ದವಳಲ್ವಾ? ಬಾ, ಒಳಗೆ ಬಾ. ನಿಮ್ಮ ಈ ಸಡ್ಗರ ನೋಡಿದ್ರೆ ಯಾಕೋ ನಂಗೆ ಭಯವಾಗ್ತಾ ಇದೆ. ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಮಾವ. ಅಲ್ಲ ಶಮ್ಮಿ, ನೀನು ಬಂದ್ಮೇಲೆ ನನಗೆ ಇನ್ಯಾವ ಭಯ ಹೇಳು? ನನ್ನ ಸಂತೋಷ ಸಡಗರ ಇದನ್ನು ತಡೆಯೋರು ಯಾರೂ ಇಲ್ಲ ಶಮ್ಮಿ. ಹುಣ್ಣಿಮೆ ಚಂದ್ರನನ್ನು ಕಂಡ ಕಡಲ ಹಾಗೆ ನನ್ನ ಉತ್ಸಾಹ ಅಬ್ರ ಮೇಲೆ ಇರ್ತಾ ಇದೆ ಶಮ್ಮಿ. ಕೂತ್ಕೋ ಶಮ್ಮಿ, ಕೂತ್ಕೋ. ಏ, ನನ್ನನ್ನು ಹಾಗೆ ದೃಷ್ಟಿಸಿ ನೋಡ್ತಾ ಇದ್ದೀರಾ? ಏನಿಲ್ಲ ಶಮ್ಮಿ. ಶಮ್ಮಿ, ಅದು ಅದು ನಿನ್ನ ನಿನ್ನ ಏನ್ ಮಾವ? ಏನ್ ನನ್ನನ್ನು ಹೊಸದಾಗಿ ನೋಡ್ತಾ ಇದ್ದಾಗ ನೋಡ್ತಾ ಇದ್ದೀರಲ್ಲ, ಯಾಕೆ ಮಾವ? ಏನಿಲ್ಲ, ನಿನ್ನಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತು ಅದಕ್ಕೆ. ಏನು ವ್ಯತ್ಯಾಸ ಮಾವ? ನಾನೇನು ಬದಲಾಗಿಲ್ವಲ್ಲ, ಮೊದಲಿನ ಹಾಗೆ ಇದ್ದೀನಿ. ಇಲ್ಲ ಶಮ್ಮಿ, ನಿನ್ನಲ್ಲಿ ಏನೋ ಬದಲಾವಣೆ ಆಗಿದೆ. ಏನು ಬದಲಾವಣೆ ಹೇಳಿ. ನೀನು ನೀನು ಓ, ನಿಮ್ಮ ಊಹೆ ನಿಜ ಮಾವ. ನಾನು ನಿಮಗೆ ಒಂದು ಸಂತೋಷದ ಸುದ್ದಿ ತಿಳಿಸ್ಬೇಕು ಅಂತಿದ್ನಲ್ಲ, ಅದೇ ನಾನು ಈಗ 3 ತಿಂಗಳು ಗರ್ಭಿಣಿ ಮಾವ. ಶಮ್ಮಿ ಶಮ್ಮಿ, ನೀನು ಹಾಗಾದ್ರೆ? ಹೌದು ಮಾವ, ನನಗೆ 6 ತಿಂಗಳಿಂದೆ ಮದುವೆ ಆಯ್ತು ಮಾವ. ಹೌದು ಮಾವ, ನನ್ನವರು ನನ್ನ ಜೊತೆ ಬರಬೇಕು ಅಂತಿದ್ರು, ಆದರೆ ಅವ್ರಿಗೆ ರಜಾ ಸಿಗಲಿಲ್ಲ. ಅರೇ, ಏನಾಯ್ತು ಮಾವ? ಯಾಕೆ ಹೀಗೆ ಕೂತ್ಬಿಟ್ರಿ ಮಾವ? ಮಾವ ಶಮ್ಮಿ, ನನ್ನ ಶಮ್ಮಿ, ಶಮ್ಮಿ ಮಾವ, ಮಾವ ಮಾವ ಮಾವ, ಏನಾಗ್ತಾ ಇದೆ ಮಾವ? ಯಾಕೆ ಸುಸ್ತಾಗಿದ್ದೀರಾ ಶಮ್ಮಿ? ಏನಾಗ್ತಾ ಇದೆ ಮಾವ? ಶಮ್ಮಿ, ನಾನೇನ್ ಮಾಡ್ಲಿ, ಯಾರು ಇಲ್ವಲ್ಲ ಮಾವ. ಮಾವ ಮಾವ ಮಾವ, ಅಭಯ ನಾಟಕ ಕೇಳಿದಿರಿ. ಮೂಲ ಕಥೆ ವ್ಯಾಸರಾಯ ಬಲ್ಲಾಳ್. ಬಾನುಲಿ ನಾಟಕದ ರಚನೆ ವೆಂ ಕೇಶವಮೂರ್ತಿ. ನಿರ್ದೇಶನ ಎಸ್ ಮಾಲತಿ. ಪಾತ್ರ ಪರಿಚಯ: ಜೋಶಿ ಕಾಕ, ಸಿ ವಿಶ್ವನಾಥ ರಾವ್, ರಮೇಶ್ ದೂಬೆ, ಎಚ್ ಎಸ್ ಶಿವಕುಮಾರ್, ವಿಕ್ಕಿ ಕಪೂರ್, ಕೆ ಪ್ರದೀಪ್, ರಹೀಮುದ್ದೀನ್, ಜಿ ಮೈಲಾರಿ ರಾವ್, ಅಯ್ಯರ್ ಎಂವಿ ಸುಬ್ಬಣ್ಣ, ಸದಾಶಿವ ಎಚ್ ವಿ ಪ್ರಕಾಶ್, ವೆಂಕಟಲಕ್ಷ್ಮಿ ಎಂ ಆರ್ ಅಂಬಿಕಾ, ಏರ್ ಹೋಸ್ಟಸ್ ಎಸ್ ಕಲ್ಯಾಣಿ ಪ್ರದೀಪ್, ಶಮ್ಮಿ ರತ್ನ ಆರ್ ರಾವ್. ನಾಟಕದ ಧ್ವನಿ ಸಂಯೋಜನೆ ಬಿ ಗಂಗಪ್ಪ.
ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.